ಕಮ್ಮಿ ಇದ್ರೆ ಹೆಂಗ್ ತಗೋಬೇಕಂತ ಗೊತ್ತು. ಕತ್ತರಿಸಿರೋ ಬಾಳೆ ಸಿಗಬೇಕಾ ಬೇಡ? ಶೀತಲ್. ರಾತ್ರಿಯ 9:30 ನಡೆದ ಮಾಜಿ ರೌಡಿ ರಾಜೇಂದ್ರನ ಹತ್ಯೆಯಿಂದ ಇಡೀ ಬೆಂಗಳೂರೇ ತಲ್ಲಣಗೊಂಡು ಬೆಚ್ಚಿ ಬಿದ್ದಿದೆ. ಕೊಲೆಗೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಜೀವ್ ಅವರಿಂದ. ಮಂಜುನಾಥ್, ಕೊಲೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಹೆಚ್ಚಿನ ಮಾಹಿತಿ ಏನಿದೆ? ಶೀತಲ್, 16 ಕೊಲೆ ಪ್ರಕರಣಗಳಲ್ಲಿ ಈ ಹಿಂದೆ ಈತ ಭಾಗಿಯಾಗಿದ್ದ. ಕೆಲವು ದಿನಗಳಿಂದ ರೌಡಿಸಂನಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದ. ಕೊಲೆ ಯಾರ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ಲ. ಮಂಜುನಾಥ್, ಸ್ಥಳಕ್ಕೆ ಪೊಲೀಸ್ನವ್ರು ಯಾರಾದ್ರೂ ಬಂದಿದ್ದಾರಾ? ಪೊಲೀಸರಿಗೆ ವಿಷಯ ತಿಳಿದಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗಿಲ್ಲ. ಇದುವರೆಗೂ ಯಾವುದೇ ಪೊಲೀಸ್ನವರು ಇಲ್ಲಿ ಬಂದಿಲ್ಲ. ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಈ ಪ್ರದೇಶದಲ್ಲಿ. ಕೊಲೆ ನೋಡಿದ ಪ್ರತ್ಯಕ್ಷದರ್ಶಿಗಳು ಯಾರಾದ್ರೂ ಇದ್ದಾರಾ? ಕೊಲೆ ಬಗ್ಗೆ ಅವ್ರೇನ್ ಹೇಳ್ತಾರೆ ಮಂಜುನಾಥ್? ಸದ್ಯಕ್ಕೆ ಶೀತಲ್ ಇಲ್ಲಿ ಹೂ ಮಾರೋ ಒಂದು ಅಜ್ಜಿ ಕೂತಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೂ ಕಟ್ತಾ ಕುಂತಿದ್ನ, ದಿಢೀರ್ ಅಂತ ಕರೆಂಟ್ ಹೊಂಟೋಯ್ತು. ಆ ಕತ್ಲಾಗೆ ಯಾರೋ ಪರ್ಚಾಡ್ದಂಗ್ ಕೇಳಿಸ್ತು, ಆಮೇಲೆ ಕರೆಂಟ್ ಬಂತು. ರಾಜೇಂದ್ರ ಸತ್ ಬಿದ್ದವನೇ. ಯಪ್ಪ, ಆ ರಕ್ತ ಎಲ್ಲ ನೋಡಿ ನಂಗೆ ಸಾನೇ ಭಯ ಆಗೋಯ್ತು ಕಣಪ್ಪ. ಅಜ್ಜಿ ಕೊಲೆಗಾರನ್ ನೋಡಿದ್ರೆ ಗುರುತಿಸ್ತೀರಾ? ಚೆನ್ನಾಗಿ ಹೇಳ್ದೆ ಕಣಪ್ಪ. ಮೊದ್ಲೇ ನಂಗ್ ಕಣ್ಣಾಗ್ ಪರೆ ಆಗ್ಲತ್ತೆ ಯಾರು ಅನ್ನೋದು ಗೊತ್ತಾಗಿಲ್ಲ. ಇನ್ ಕತ್ಲೆ ಬೇರೆ, ನಾನ್ ಹೆಂಗೆ ಅಂತ ಗುರ್ತೇಳಿ ಇವಳು ಶಿವ ನಾರಾಯಣ ಅಂತ ಹೂ ಕಟ್ಕೊಂಡಿದೀನಿ. ಪ್ರತ್ಯಕ್ಷದರ್ಶಿಯಾಗಿ ಕೊಲೆಯನ್ನು ನೋಡಿದಂತ ಅಜ್ಜಿ ಕೊಟ್ಟಂತ ಮಾಹಿತಿ ಇಷ್ಟು. ಈ ಸ್ಥಳದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಕೊಲೆ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ನಿಮ್ ಹೆಸರು? ನನ್ನ ಹೆಸರು ಮಂಜಾ, ಆಟೋ ಮಂಜಾ, ಆಟೋ ಮಂಜಾ ಅಂತ ಕರೀತಾರೆ. ಈ ಕೊಲೆ ನಡೆದಾಗ ನೀವು ಈ ಜಾಗದಲ್ಲಿ ಇದ್ರಿ ಅಂತ ಹೇಳಿದ್ರಿ, ನೀವೇನ್ ನೋಡಿದ್ರಿ? ನಾನು ರಾಜೇಂದ್ರ ತಾವು ಆಟೋಗೆ ಅಂತ ಫೈನಾನ್ಸ್ ತಗೊಂಡಿದ್ದೆ. ಪ್ರತಿ ತಿಂಗಳು ಕಟ್ಟತ್ತರ ಈ ತಿಂಗಳು ಕಟ್ಟಣ ಅಂತ ಬಂದೆ. ರಾಜೇಂದ್ರನ ಆಫೀಸಲ್ಲಿ ಯಾವಾಗ್ಲೂ ಎ ಸಿ ಓಡ್ದೇ ಇರೋದು. ಎ ಸಿಲ್ಲೇ ಒಂದ್ ನಿಮಿಷ ಇರ್ತಾರಲ್ಲ ಬಿಡಿಯೋನು. ಕರೆಂಟ್ ಹೊಂಟೈತಲ್ಲ, ಬಂದ್ಮೇಲೆ ಒಳಗೆ ಹೋಗೋಣ ಅಂತ ನಿಂತ್ಕೊಂಡೆ. ಅದು ಸೆಕೆ ಅಂತ ಆಚೆ ಬಂದಿರ್ಬೇಕು. ಯಾರೋ ದಪ್ಪಗಿದ್ದ, ಕೈಯಲ್ಲಿ ಹಾಂಗಿತ್ತು, ನೋಡ್ತಾ ಇದ್ದಂಗೆ ಹಿಂದೆಯಿಂದ ಕಚಕ್ ಕಚಕ್ ಅಂತ ಹಾಕಿಬಿಟ್ಟ. ನಿಮ್ಸ ಆದ್ಮೇಲೆ ಕರೆಂಟ್ ಬಂತು, ನೋಡಿದ್ರೆ ರಾಜೇಂದ್ರ ಎಣವಾಗ್ಬಿದ್ದವನೆ, ಅಲ್ಲೆಲ್ಲ ಫುಲ್ಲು ಬ್ಲಡ್ ಆಗ್ಬಿಟ್ಟದೆ. ಗಾಬರಿ ಆಗ್ಬಿಡ್ತು ಬಿಡಿ. ಕೊಲೆಗಾರನ್ನ ನೀವು ಗುರುತಿಸ್ತೀರಾ? ಅಂದಾಜ್ ಅವನಿಗೇನು ಒಂದು 26-27 ವರ್ಷ ವಯಸ್ಸಿರ್ಬೋದು. ಕತ್ಲಲ್ಲಿ ಮುಖ ಸರಿಯಾಗಿ ಗೊತ್ತಾಗ್ಲಿಲ್ಲ. ರೌಡಿಸಂನೆಲ್ಲ ಬಿಟ್ಟಿದ್ದ ಈ ರಾಜೇಂದ್ರನ್ ಕೊಲೆ ಬಗ್ಗೆ ನಿಮ್ಗೇನನ್ಸುತ್ತೆ? ಮಾಡೋದೆಲ್ಲ ಮಾಡ್ಬಿಟ್ಟು ಒಳ್ಳೆನಾಗ್ಬಿಟ್ಟೆ, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂದ್ರೆ ಮಾಡ್ರ ಪಾಪ ಬಿಡ್ಬೇಕಲ್ಲ. ಇವನಿಂದ ಎಷ್ಟು ಸಂಸಾರ ಕಣ್ಣೀರಲ್ಲಿ ಕೈ ತೊಳೆದದೆ. ಐ ವಿಟ್ನೆಸ್ ಆಗಿ ಪೊಲೀಸ್ನವ್ರಿಗೆ ಈ ಕೊಲೆ ಬಗ್ಗೆ ಹೇಳಿಕೆ ಕೊಡ್ತೀರಾ? ಏನೋ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ಏನೋ ಆಟ ಗುಡಿಸ್ಕೊಂಡು ಎಂಟಿ ಮಕ್ಕಳ ಜೊತೆಗೆ ಕ್ವಾರ್ಟರ್ ಮೀಟ್ರು ಅಂತ ಇದ್ದೀನಿ. ಇತ್ತ ಪೊಲೀಸರು ಇತ್ತ ರೌಡಿಗಳ ಮಧ್ಯದಲ್ಲಿ ತಗಲಾಕೊಂಡು ಬೀದಿಗೆ ಬನ್ನಿ ಅಂತೀರ. ಶೀತಲ್, ಎ ಸಿ ಪಿ ದೇವರಾಜ್ ಅವರು ಈಗ ತಾನೇ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಕಾನೂನಿನ ಜೊತೆಗೆ ಮಾನವೀಯತೆಯನ್ನ ಮೈಗೂಡಿಸಿಕೊಂಡಿರೋ ದಕ್ಷ ಅಧಿಕಾರಿ ದೇವರಾಜ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಕೊಲೆ ನಡೆದು 35 ನಿಮಿಷ ಆಗಿದೆ, ಈಗ ಬರ್ತಾ ಇದ್ದೀರಾ, ನೀವು ಬಂದಿದ್ ಲೇಟ್ ಅನ್ನಿಸ್ತಿಲ್ವಾ? ಜೊತೆಗೆ ಮಾಜಿ ರೌಡಿಯ ಈ ಹತ್ಯೆ ಬಗ್ಗೆ ಮತ್ತು ಕೊಲೆಗಾರನ ಮೇಲೆ ಏನ್ ಕ್ರಮ ಕೈಗೊಳ್ತೀರಾ? ವಿಷಯ ತಿಳಿದ ಮೇಲೆ ಟ್ರಾಫಿಕ್ ಮಧ್ಯದಲ್ಲಿ ಇಲ್ಲಿಗೆ ಬರೋದಕ್ಕೆ 35 ನಿಮಿಷ ಬೇಕಾಯ್ತು. ಇದ್ರ ಇನ್ವೆಸ್ಟಿಗೇಷನ್ ಸೋ ಅನ್ಸೋ ನಡೆದೇ ನಡೆಯುತ್ತೆ. ಅಕ್ಕಪಕ್ಕ ಜನ ಸಹಕಾರ ಕೊಟ್ಟರೆ ಕೊಲೆಗಾರನ ಹಿಡಿಯೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಟೇಕ್ ಟೈಮ್. ಖಂಡಿತ ಕೊಲೆಗಾರನ ಹಿಡಿದೇ ಹಿಡ್ತೀವಿ. ಆಗ ನಿಮ್ಮನ್ನು ಕರೆಸಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾವು ಪ್ಲೀಸ್ ಅಲೋ ಮಿ ಟು ಡೂ ಮೈ ಜಾಬ್.
ಹತ್ಯೆ ಯಾಕೆ ನಡೆದಿದೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಅಕ್ಕಪಕ್ಕದ ಜನ ರಾಜೇಂದ್ರನ ಭೀಕರವಾದ ಕೊಲೆ ನೋಡಿ ಭಯಭೀತರಾಗಿದ್ದಾರೆ. ಎಸಿಪಿ ದೇವರಾಜ್ ಅವರು ಕೊಲೆಗಾರನನ್ನ ಹಿಡಿದೇ ಹಿಡಿತೀನಿ ಅಂತ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ PL ರವಿ ಜೊತೆ ಮಂಜುನಾಥ್ ಸಂಜೀವ್, TV9 ಬೆಂಗಳೂರು. ಯಾರಾ? ನಾನು ಮಜ್ಜ ಗೆಡ್ಡನಗ. ಬರಿಬ್ರು ಕರ್ಕೊಂಬನ್ನಿ. ಎಷ್ಟು ವಯಸ್ಸು? 28. ಅಪ್ಪ ಅಮ್ಮ ಇದ್ದಾರೆ? ಅಕ್ಕ ತಂಗಿ ಇದ್ದಾರೆ? ಮದುವೆ ಆಗಿಲ್ಲ. ಆಗತ್ತಾ? ಗೊತ್ತಿಲ್ಲ. ಯಾಕ್ರೋ ಎಲ್ಲರ ನಿದ್ದೆ ಕೆಡಿಸ್ತೀರಾ? ಎಲ್ಲ ಬಿಟ್ಟು ಮೂಲೆಯಲ್ಲಿ ದೋಸ್ಕೆ ಚಾಕ್ ಮೂಟೆ ಕಟ್ಟ ಕ್ಯಾಮರಾ ಹೇಳಿದ್ದು? ಸ್ಕೆಚ್ಚು ಮ್ಯಾಟ್ರು ಎರಡೂ ನಂದು. ಯಾವ ದ್ವೇಷದ ಮೇಲೆ ಅವನ ಕೊಲೆ ಮಾಡಿದ್ಯೋ? ಫೀಲ್ಡ್ ಅಲ್ಲಿ ಹೆಸರು ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವನ್ನ ನೋಡಿ ಎಲ್ಲ ಎದುರ್ತಾ ಇದ್ರು. ಅವನ್ನ ಎತ್ಬಿಟ್ರೆ ನನ್ನ ನೋಡಿ ಎದುರ್ತಾರೆ ಅಂತ 2 ತಿಂಗಳಿಂದ ವಾಚ್ ಮಾಡ್ತಾ ಇದ್ದೆ. ಮೊನ್ನೆ ಸಿಗ್ದ ಎತ್ಬಿಟ್ಟೆ. ಹಳೆ ರೌಡಿಗಳನ್ನ ಪಡ್ಡೆ ಹುಡುಗರು ಎತ್ತದು ಹೊಸ ಟ್ರೆಂಡ್ ಅಲ್ವಾ ಸರ್? ಅಲ್ವಾ ಸರ್? 3 ವರ್ಷದಿಂದ ಸಿಕ್ಕಾಪಟ್ಟೆ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೆ ಸರ್. ನಮ್ಮ ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್, ಹಂಗೆ ಹಿಂಗೆ ಅಂತ ಕತೆ ಹೇಳಕ್ ಶುರು ಮಾಡ್ಬಿಡೋದ ಅವಳು. ನೋಡಿ ಸರ್, ಅವಳಿಗೋಸ್ಕರ ಲವ್ ನ ಒಪ್ಸಕ್ಕೋಸ್ಕರ ಹೆಂಗೆಲ್ಲ ಕುಯ್ಕೊಂಡಿದ್ದೀನಿ. ನಮ್ದು ಹಾರ್ಟ್ ಅಲ್ವಾ ಸರ್? ಹುಡುಗರು ಅಂದ್ರೆ ಈ ಹುಡುಗಿರು ಏನ್ ಅನ್ಕೊಂಡ್ಬಿಟ್ಟವ್ರೆ ಸರ್? ನಾನ್ ಜೈಲ್ ಸೇರಿದ್ರು ಪರವಾಗಿಲ್ಲ ಅಂತ ನನ್ ಲವ್ ಮೇಲಾಣೆ ಮಾಡಿ ಅವಳನ್ನ ಸ್ಕ್ರಾಪ್ ಮಾಡಕ್ಕೆ ಡಿಸೈಡ್ ಮಾಡ್ಬಿಟ್ಟೆ ಸರ್. ನೋಡ್ರು ಇವ್ರನ್ನೆಲ್ಲ ಚೆನ್ನಾಗಿ ನೋಡಿ. ಇಲ್ಲಿಂದ ಇಲ್ಲಿಂದ ಅಲ್ಲ ಇಲ್ಲಿಂದ ಇಲ್ಲಿಂದ ನೋಡಿ. ಗಂಡ ನೋಡಕ್ ಹೆಂಡತಿ, ಮಗನ್ ನೋಡಕ್ ತಂದೆ ತಾಯಿ, ಮೊಮ್ಮಗನ್ ನೋಡಕ್ ಅಜ್ಜಿ ತಾತ, ನಾಯಿ ನಾಯಿ ಪಾಟ್ ಪಡ್ಕೊಂಡು ಕಾಯ್ತಾ ಕೂತಿದ್ದಾರೆ ನೋಡಿ. ವಯಸ್ಸಿನ ಹುಮ್ಮಸ್ಸಲ್ಲಿ ನಿಮ್ಮಂತವ್ರು ಮಾಡೋ ತಪ್ಪಿಗೆ ಇವ್ರುಗಳು ಅನುಭವಿಸೋ ವೇದನೆ ಕಷ್ಟನ ನೋಡಿ. ಹುಚ್ಚಿ ತಪ್ಪಿಗೆ ತಂದೆ ತಾಯಿಂದಿರು, ಕಟ್ಕೊಂಡು ತಪ್ಪಿಗೆ ಹೆಂಡ್ತಿದ್ದೀರು, ಸಂಕಟನ ಸೊಂಟ ಕಟ್ಕೊಂಡು ಸಮಾಜದಲ್ಲಿ ಸತ್ತು ಬದುಕ್ತಾ ಇರೋದನ್ನ ನೋಡ್ರು ನೋಡ್ರಿ. ಅಜ್ಜ ಹಾಕಿರೋ ಮುದ್ದೆ ತಿನ್ಕೊಂಡು ಶಿಕ್ಷೆ ನೀವು ಅನುಭವಿಸ್ತೀರಾ? ಅಚ್ಚುಕಟ್ಟಾಗಿ ಜೀವನ ಮಾಡೋಕ್ಕಾಗದೆ ನೋವಿನ ಶಿಕ್ಷೆ ಅವರು ಅನುಭವಿಸ್ತಾರೆ. ಏನಂದ್ರೆ ನೀನು ಹೆಸರು ಮಾಡಕ್ಕೆ ಹಳೆ ರೌಡಿನ ಎತ್ಬಿಟ್ಟ, ಎತ್ಬಿಟ್ಟು ದೊಡ್ಡ ರೌಡಿ ಅನ್ಸ್ಕೊಂಬಿಟ್ಟ. ಬೆಂಗಳೂರಲ್ಲಿ ಗೂಳಿ ಅನ್ನೋ ರೌಡಿ ಇದ್ದಾಗ ಗೊತ್ತಾ? ಅವನ ಕನ್ಸಲ್ಲಿ ಬಂದರೆ ಸಾಕು, ಎಲ್ಲ ರೌಡಿಗಳು ತಿಂಗಳಾನ್ಗಟ್ಟಲೆ ಕಳೆದೋಗ್ತಾ ಇದ್ರು. ಸ್ಕೆಚ್ಚಲ್ಲಿ ಚಿರತೆ ಥರ, ಡೀಲಲ್ಲಿ ಡೆವಿಲ್ ಥರ, ಲಾಂಗು ರಕ್ತ ಬಿಟ್ಟರೆ ಬೇರೇನು ಗೊತ್ತೇ ಇರಲಿಲ್ಲ. ಅವನ್ ಕಾಲಿಟ್ರೆ ಬೆಂಗಳೂರಿನ ಗಲ್ಲಿ ಗಲ್ಲಿನೂ ನಡುಗ್ತಾ ಇತ್ತು. ಗುಡುಗನ್ ಥರ ಗುಡುಗಿ ಮಿಂಚು, ಮಿಂಚಿನ ಥರ ಡೀಲ್ ಮಾಡ್ತಾ ಇದ್ದ. ಬೆಂಗಳೂರಿಗೆ ಬೌಂಡ್ರಿ ಹಾಕಿ ಬಾಳಾಳಾಡಿಸ್ಕೊಂಡು ಬಂತಿನ್ನೋ ಕುತ್ತೆ ಜೇಸೆ ನಮ್ಗೆ ಮಾಡಿರೋ ಆ ಗೂಳಿಗೆ ಗೂಟ ಹೊಡೆದಿವು ಸರಾಮ್ಕೋ ದಫನ್ ಕನ್ನೆ ಕಲಿಯೇ ಬಿಹಾರ್ ಸೆ ಗ್ಯಾಂಗ್ ಹಾಕು. ಬೆಂಗಳೂರಿನಾಗೆ ಇಂಥ ರೌಡಿ ಒಬ್ಬ ಇದ್ದ ಅಂತ ವಾಸನೆ ಇರಬಾರ್ದು, ಹಂಗೆ ಮಾಡ್ತಾರೆ ಅವನ್ಗೆ. ಹಲೋ
ಗ್ಯಾಂಗ್ ಬೆಂಗಳೂರಿಗೆ ಬಂದಾಯ್ತು, ನೆಕ್ಸ್ಟ್ ಮ್ಯಾಟರ್ ಏನು ಅಂತ ಹೇಳ್ಬಿಟ್ರೆ. ಖುಷಿ ಖಬರ್ ಸುನಾಯ ಮರ ದೋಸ್ತ್, ಇನ್ನು ಅವನಿಗೆ ಕತೆ ಮುಗೀತು. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನಿನ್ನ ಕೈಗೆ ಸುಟ್ ಕೇಸ್ ಕೊಟ್ಟಿದ್ನಲ್ಲ, ಫಸ್ಟ್ ಅದನ್ನ ಅವ್ರಿಗೆ ಕೊಟ್ಬಿಡು. ಅವರು ಬೆಂಗಳೂರಿಗೆ ಬಂದಿರೋ ವಿಷಯ ಮೂರನೇವ್ರಿಗೆ ಗೊತ್ತಾಗಬಾರ್ದು. ನೀನು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀಯ ಅಂತ ಡೀಲ್ನ ನಿನಗೆ ಒಪ್ಪಿಸಿದ್ದೀನಿ. ಅವ್ರು ಏನು ಕೇಳ್ತಾರೋ ಎಲ್ಲ ಅಡುಗೆ ಮಾಡು. ಸಬ್ ಕುಜ್ಜದಾಲ್. ಆಯ್ತು ಭಯ್ಯ. क्या चाहिए? फैज भाई ने भेजा है. सलाम भैया. कैसा है मेरा फैज साहब? मस्त. फयाज दुड ಕಳಿಸ್ತೀನಿ ಅಂತ ಹೇಳಿದ್ರು. ಇಲ್ಲ ಇದೆಯಲ್ಲ ಭಯ್ಯ ನೋಡಿ, ಕೆಲಸ ಪೂರ್ತಿ ಆದ್ಮೇಲೆ ಇನ್ನೂ ಕಳಿಸ್ತಾರಂತೆ. ಗೂಳಿನ ಎತ್ತಕ್ಕೆ ಬಂದಿರೋ ವಿಚಾರ ಮಾತ್ರ ಯಾರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸಾಕು ಭಯ್ಯ. ಬಚ್ಚ ತರ ಮಾತಾಡ್ಬೇಡ ನೋಡಿ. ಗೂಳಿ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಏನ್ ಪ್ಲಾನ್ ಮಾಡಿದಿರಾ ಅಂತ ಸರ್. ಪ್ಲಾನ್ ಮಾಡೋದಕ್ಕೆ ನಾವೇನ್ ಕಾಂಪ್ಲೆಕ್ಸ್ ಆಗಿ ಕಟ್ತಾ ಇದೀವಿ. ಅರೆ ಪಾಗಲ್, ಅವನ್ ಎಲ್ಲಿರ್ತಾನೆ, ಹೆಂಗಿರ್ತಾನೆ, ಅವನ್ ಜೊತೆ ಎಷ್ಟ್ ಜನ ಇರ್ತಾರೆ ಅಂತ ಹೇಳೋ. ಡೈರೆಕ್ಟ್ ಡೀಲ್ ಹೋದ. ಬಿಹಾರಿ ಬಿಹಾರಿ ಗ್ಯಾಂಗ್ ಟರ್ನೆ ಕಾ ಕ್ಯಾ ಹೈ, ಫೋಟೋ ಫೋಟೋ ದಿಖಾ ಉಸ್ಕಾ, ಗೂಳಿ ಒಂದ್ ಲೆಕ್ಕಾನ. ನಿನ್ ಬಾಡಿಯಲ್ಲಿ ಓಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪಂದೇ ಆಗಿದ್ರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲ್ಲ. ನನ್ನ ಡೀಲ್ ಮಾಡೋದಕ್ಕೆ
ಬ್ಯಾಕಲ್ ಗ್ಯಾಂಗ್ ಕೈಯಲ್ಲಾಂಗಿದ್ರೆ ಸಾಲ್ದು, ತಲೆಲೆ ಮೂಳೆ ಎದೆಲೆ ಖಲೀಜ ಇರ್ಬೇಕು. ಕಚ್ಚೋ ಉಚ್ಚನೇ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು, ಪಕ್ಕದಲ್ಲೇ ಕುತ್ಕೊಂಡು ಮಿಯಾವನ ಬೆಕ್ಕು ನೀನು. ಬಿಡ್ತೀನ, ಶಿವಾಜಿ ನಗರ ನಂದು, ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳೋ ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24 hours ಆಟ ಆಡೋ ಗೂಳಿ ಇವನು. ಈ ಗೂಳಿ ಜೊತೆ ಆಟ ಆಡಕ್ ಮೂಡ್ ಬಂದ್ರೆ ಆ ಚಿಲ್ಡ್ರೆ ನನ್ನ ಮಕ್ಕಳನ್ನ ಕಳಿಸೋದು ಬಿಟ್ಟು ಫೇಸ್ ಟು ಫೇಸ್ ಬಾ. ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 years ಆಯಸ್ಸು, ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನ ಎತ್ತೋದಿಕ್ಕೆ 2 ನಿಮಿಷ. ಹೇಳದೆ ಮಾಡೋ ನೀನು, ಹೇಳಿ ಮಾಡೋ ಗಂಡು ನಾನು. ಅಲ್ಲಾಡೋಯ್ತಲ್ಲ ಹೊಗೆ, ಹೊಗೆ ಆಗೋಗ್ತೀಯ. ಏಯ್ 90 meters ಕ್ವಾರ್ಟರ್ ಮಚ್ಚ ಮಗ, ಎಲ್ಲ ಹಾಳಾಗೋದ್ರಲ್ಲಿ ಗುಡಿ
ಗೊತ್ತಾನೆ ನಂಗು ಬೇಬಿ ಇಷ್ಟೇತಾನೆ. ಹಬ್ಬ ನನ್ನ ಮಕ್ಕಳು. ಸದ್ಬಿದ್ದಿರೋ ರೌಡಿಗಳ ಕೈ ಮೇಲೆ ಹಿಂದಿ ಭಾಷೆಯಲ್ಲಿ ಹಚ್ಚಿರೋದನ್ನ ನೋಡಿದ್ರೆ ಇವ್ರು ಯಾರು ನಮ್ಮ ಸ್ಟೇಟ್ ಅವರಲ್ಲ ಅನ್ಸುತ್ತೆ ಸರ್. ಕಸದ ರಾಶಿಗಿಂತ ರೌಡಿಗಳ ಹೆಣದ ರಾಶಿನೇ ದೊಡ್ಡದಾಗಿತ್ತು ಅಂತ ಜನಗಳು ಮಾತಾಡ್ತಾ ಇದಾರೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ಗೂಳಿ ಅನ್ನೋ ರೌಡಿನ ಕೊಲೆ ಮಾಡಕ್ಕೆ ಅಂತ ಶಿವಾಜಿನಾರದ ಫಯಾಜ್ ಬಿಹಾರದಿಂದ ರೌಡಿಗಳನ್ನ 2 ದಿನ ಮುಂಚಿತವಾಗಿ ಕರೆಸಿದ್ದ ಅಂತ ನಮ್ಮ ಮೆಸೇಜ್ ಬಂದಿದೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ನಾನೇನ್ ಹೇಳ್ತೀನಿ ಅನ್ನೋದನ್ನ ಬಿಡಿ, ನಿಮಗೆ ಯಾರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ? ಬಿಹಾರಿ ರೌಡಿಗಳು ಬೆಂಗಳೂರಿಗೆ ಬಂದಿರೋ ವಿಷಯ 2 ದಿವಸ ಮುಂಚೆನೆ ಗೊತ್ತಿದ್ರು ಸುಮ್ಮನೆ ಇದ್ರಿ. ಯಾಕೆ? ಫ್ರಂಟ್ ಪೇಜಲ್ಲಿ ನ್ಯೂಸ್ ಗ್ರ್ಯಾಂಡ್ ಆಗಿರುತ್ತೆ ಅಂತನಾ? ನಮಗೆ ಇನ್ಫಾರ್ಮ್ ಮಾಡಿ ನೀವು ನಮ್ಮ ಜೊತೆ ಮಿಂಗಲ್ ಆಗಿದ್ದಿದ್ರೆ ಇವತ್ತು ಈ ಥರ ಪ್ರಶ್ನೆ ಕೇಳಕ್ಕೆ ಆಗ್ತಿರ್ಲಿಲ್ಲ ಅಲ್ಲ? ಕ್ರೈಮನ್ನು ವೈಭವೀಕರಿಸಿ ರೌಡಿಗಳನ್ನ ಹೀರೋಗಳ ಥರ ತೋರಿಸ್ತಾ, ನಮ್ಮನ್ನು ರೌಡಿಗಳನ್ನ ಇಂಟರ್ವ್ಯೂ ಮಾಡ್ತಾ ಜನಗಳಿಗೆ ಟೆನ್ಷನ್ ಆಗೋ ಥರ ಕ್ಲಿಪ್ಪಿಂಗ್ ತೋರಿಸ್ತೀರಾ? ಚಾನೆಲ್ ಪಾಪ್ಯುಲಾರಿಟಿ, ಮ್ಯಾಗ್ಝಿನ್ ಪಾಪ್ಯುಲಾರಿಟಿ ಅಂತ ನಿಮ್ಮ ಟೆನ್ಷನ್ ನಿಮಗೆ. ನೀವೇ ಯಾಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯಾವನು ಯೋಚನೆ ಮಾಡಲ್ಲ? ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಾವೇ. ಪೊಲೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತು ಪ್ರಾಣ ಒತ್ತೆ ಇಟ್ಟು ಅಕ್ಯೂಸ್ನ ಹಿಡಿಯೋದು ನಾವೇ. ನಾವು ಎಲ್ಲ ಡೀಟೇಲ್ಸ್ ತಗೊಂಡು ನಿಮ್ಗೆ ಹೇಳಿ ಕಳಿಸ್ತೀನಿ. ಈಗ ಹೋಗಿ ಪ್ಲೀಸ್. ಸ್ಕೂಲಿಗೆ ಟೈಮ್ ಆಗ್ತಿದೆ, ಎಲ್ಲ ಬೇಗ ಬನ್ನಿ. ಗುಡ್ ಮಾರ್ನಿಂಗ್ ಮೈ ಚೈಲ್ಡ್. ಪಪ್ಪ ರೆಡಿ, ಚಿಕ್ಕಪ್ಪ ಆಲ್ಸೋ ರೆಡಿ. ಎಕ್ಸ್ಕ್ಯೂಸ್ ಮಿ ಸರ್, ಏನು ಹೇಳ್ತಿದ್ದೆ? ಎಸ್, ಫೈನಾನ್ಸ್ ಮಿನಿಸ್ಟರ್ ಕಾಯ್ತಾ ಇದ್ದಾರೆ ಸರ್. ಗಾಯಕ್ ಹೇಳ್ರಿ. ಸರಿ ಸರ್. ಎಲ್ಲ ವಿಐಪಿಗಳು ನಿಮಗ್ ಕಾಯ್ತಾ ಇದ್ರೆ ನೀವಿಬ್ರು ನಿಮ್ ಹೆಂಡತಿರ್ ಕಾಯ್ತಾ ಇದ್ದೀರಾ, ನನ್ ನೋಡಕ್ಕಾಗಲ್ಲ. ಏನಂದ್ರೆ ಸ್ವಲ್ಪ ಹುಕ್ ಹಾಕಿ. ಈಗೇನ್ ಹಾಕ್ತಿರಲ್ವ ನೀವು? ಆಯ್ತಾಯ್ತು. ಏನಂದ್ರೆ ನೋಡಿ ಈ ಸೀರೆ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗ್ ಕಾಣ್ತಿದ್ದೀನ? ಆ ಸೀರೆ ಏನೇ ಚೆನ್ನಾಗಿದೆ, ನೀನ್ ಉಟ್ಕೊಂಡ ಮೇಲೆ ಅಲ್ವೇನೆ ಅದಕ್ಕೊಂದು ಅಂದಾಜ್ ಚಂದ ಬರ್ತಿದ್ದು. ಸರಿ ಸರಿ, ಇದಕ್ಕೇನ್ ಕಮ್ಮಿ ಇಲ್ಲ, ತಗೊಳ್ಳಿ ಚೆಕ್ ಸೈನ್ ಹಾಕಿ. ಯಾಕೆ ಅಂತ ಕೇಳಲೇ ಇಲ್ಲ. ಯಾವತ್ತೆ ಯಾಕೆ ಅಂತ ಕೇಳಿದೀನಿ ನಿನ್ನನ್ನ ಅಕ್ಕ. ಇವತ್ತೇನ್ ನಿನ್ ಪ್ರೋಗ್ರಾಮು? ಫಸ್ಟ್ ಕ್ಲಬ್ ಅಲ್ಲಿ ಮೀಟಿಂಗು, ಆಮೇಲೆ ಆರೋಗ್ಯದ ಅರಿವಿನ ಬಗ್ಗೆ ಸ್ಲಮ್ ಅಲ್ಲಿ ಭಾಷಣ. ಅಯ್ಯಯ್ಯೋ, ಸ್ಲಮ್ಮ ಕೊಳುಕ್ರೆ ತುಂಬಿರೋ ಕೊಳಗೇರಿಗೆ ಹೋಗ್ತಿದ್ಯಾ ಅಕ್ಕ? ಬಿ ಕೇರ್ಫುಲ್. ಡೋಂಟ್ ವರಿ, ಇದೆಲ್ಲ ನಂಗೆ ಹೊಸ್ತಾ. ಮನೆಗೆ ಬಂದ ತಕ್ಷಣ ಟಬ್ ತುಂಬಾ ಡೆಟಾಲ್ ಹಾಕಿ 1 ಗಂಟೆ ಸ್ನಾನ ಮಾಡೋದಿಲ್ವಾ? ಮೇಡಮ್ ಇನ್ನು ರೆಡಿನೋ ಇಲ್ವೋ ಅಂತ ಗೊತ್ತಾಗ್ಲೇ ಇಲ್ವೇ? ಮೇಡಮ್ ಟೈಮ್ ನ ಮಿಸ್ ಮಾಡಲ್ವಲ್ಲ? ಮಮ್ಮಿ, ಈ ಬಾಸ್ ಟ್ಯಾಕ್ಸ್ ಕೊಟ್ರೆ ತಾನೇ ಮೇಡಮ್ ಮೇಲಿಂದ ಕೆಳಗ್ ಬರೋದು. ಹೇ ಯು ನಾಟಿ ಆಂಟಿ, ಕೆಳಗಡೆ ಮಾಡರ್ನ್ ಮಮ್ಮೀಸು ಸರೆಂಡರ್ ಫಾದರ್ಸು ನಿಮ್ ಕಾಯ್ತಾ ಇದಾರ ಆಂಟಿ. ಹೇ ಕತ್ತೆ, ದೊಡ್ಡವ್ರಿಗೆ ಹಾಗೆಲ್ಲ ಹೇಳ್ತಾರ? ಕತ್ತೆ ಕರಿಯಲ್ಲ ವದಿಯತ್ತೆ, ಈಗ ಬನ್ನಿ. ನಾನು ಲಕ್ಷ್ಮಣ್ ಮನೆ ಆಗದೇನ್ರಿ? ಹೊರಗಡೆ ಅಷ್ಟೊಂದ್ ಜನ ನಿಮಗ್ ಕಾಯ್ತಾ ಇದಾರೆ, ನೀವ್ ನನ್ ಕಾಯ್ತಾ ಇದ್ದೀರಾ? ಅಣ್ಣ, ಕಾಯೋದು ಕಾಯಿಸೋದು ಎರಡು ತಪ್ಪಲ್ವಾ? ನೀನ್ ಈ ಮನೆ ಮಹಾಲಕ್ಷ್ಮಿನಮ್ಮ, ನೀನ್ ಹುಟ್ಟಿದ್ಮೇಲೆನೆ ಈ ಆಸ್ತಿ ಅಂತಸ್ತು ಕೀರ್ತಿ ಎಲ್ಲ ಬಂದಿದ್ದು. ಇವು ಯಾವು ಇಲ್ಲ ಅಂದಿದ್ರೆ ಯಾರ್ ಕಾಯ್ತಾ ಇದ್ರು, ಯಾರ್ ಮರ್ಯಾದೆ ಕೊಡ್ತಾ ಇದ್ರು? ನೀನ್ ಕಣ್ಣು ಬಿಟ್ಟಾಗ್ಲಿಂದ್ಲು ನಮ್ಮ ಕಣ್ ಮುಂದೆ ಇರೋಳು ನಮ್ಮ ಮನೆ ಭಾಗ್ಯ ಲಕ್ಷ್ಮಿನಮ್ಮ. ನೀನು ಅಪ್ಪ ಅಮ್ಮನ್ ಕೊರತೆ ಇಲ್ದೆ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲರೂ ನನ್ನ ನೋಡ್ಕೋತಾ ಇದ್ದೀರಾ. ಓ ರಮ್ಯಾ, ನಿಮ್ಮ ಅಣ್ಣ ನನಗ್ ತಾಳಿ ಕಟ್ಟುವಾಗ್ಲೂ ನೀನ್ ಅವ್ರ ತೊಡೆ ಮೇಲೆ ಕೂತಿದ್ದೆ. ನೀನ್ ನಮಗೆ ಮೊದಲನೇ ಮಗು ಇದ್ದ ಹಾಗೆ ನಿನಗಲ್ದೆ ಬೇರೆ ಯಾರ ಕಾಯ್ಬೇಕು? ನಾವೆಲ್ಲ ನಿನ್ನ ಹೊಸ್ದಾ ಕಾಯೋ ತರ ಮಾತಾಡ್ತಿದ್ಯಲ್ಲ. ಓ ಕಮ್ ಆನ್, ಓವರ್ ಸೆಂಟಿಮೆಂಟ್ ಆಗಿ ನನ್ ಹೊಟ್ಟೆ ತುಂಬೋಯ್ತಲ್ಲ, ಇನ್ನೇನ್ ಟಿಫನ್ ಮಾಡ್ಲಿ? ಶಿವ, ಏನು ನೋಡ್ತಾ ಇದ್ಯಾ, ಕೊಡೋ ತಿಂಡಿನ. ಮೀಟಿಂಗ್ ಟೈಮ್ ಸರಿಯಾಗಿ ವಿಧಾನಸೌಧಕ್ಕೆ ಬಂದ್ಬಿಡ್ತೀನಿ ಸರ್. ಸರ್ ಓಕೆ, ಬಾಯ್ ಪೂಜಾ. ಬಾಯ್ ಮಮ್ಮಿ. ಬಾಯ್ ರಮ್ಯಾ. ಬಾಯ್ ಅತ್ಗೆ. ರೀ ಗೊತ್ತು ತಾನೆ, ಬಾಯ್ ರಮ್ಯಾ. ಆಯ್ತೆ, ಬರ್ತಾ ಹಂಗೆ ಪಿಕಪ್ ಮಾಡ್ಕೊಂಡ್ ಬರ್ತೀನಿ. ಸಂಜೆ ನಾ ಬರ್ಬೇಕೇನೆ? ಯಾಕ್ರಿ, ನಾನೇನ್ ಕಳ್ದು ಹೋಗ್ತೀನ? ಬಾಯ್ ಬಾಯ್ ಬಾಯ್. ಓಕೆ ಅಣ್ಣ, ಬಾಯ್ ಅಣ್ಣ, ಬಾಯ್. ಓಕೆ ಮಾ, ಬಾಯ್ ಪುಟ್ಟಿ. ನಿನ್ನ ಸ್ಕೂಲ್ ಡ್ರಾಪ್ ಮಾಡಿ ನಾ ಹಾಗೆ ಹೋಗ್ತೀನಿ. ಮಲ್ಲೇಶ್ ಅಣ್ಣ, ಆ ರಿಂಗ್ ರೋಡ್ ಅಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ ಗೆ ಏನು ಲಿಟಿಗೇಷನ್ ಇತ್ತು ಅಂತ ಹೇಳಿದ್ ನೆನಪು, ಏನಾಯ್ತು? ಆ ಶ್ರೀರಾಮ್ಪುರ ಸೆಲ್ವಾ
ಆಗಾಗ ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾನೆ, ಏನು ಇತ್ಯರ್ಥ ಆಗಿಲ್ಲ. ಅದಕ್ಕೆ ಸೇಫರ್ ಸೈಡ್ಗೆ ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟು ಕೋರ್ಟು ಅಂತ ಹೋದ್ರೆ ಅವ್ರ ಸ್ಟೇ ತಂದು ವರ್ಕು ಡಿಲೇ ಆಗುತ್ತೆ, ನಮಗೆ ಕೋಟ್ಯಾಂತರ ರೂಪಾಯಿ ಹೆಲ್ಡಪ್ ಆಗ್ಬಿಡುತ್ತೆ. ಈ ಮಿನಿಸ್ಟ್ರು ಪೊಲೀಸ್ನವ್ರನ್ನ ಬಿಟ್ಟಾಕು, ಬೆಂಗಳೂರು ರೌಡಿಗಳನ್ನೆಲ್ಲ ಕೂಡಿ ಕಳೆಯೋ ಲೆಕ್ಕ ಹಾಕು. ಅದರಲ್ಲಿ ಮಾರ್ಕ್ಸ್ ಯಾರು ಜಾಸ್ತಿ ತಗೋತಾರೋ ಆ ರೌಡಿಗೆ ಡೀಲ್ ಕೊಡು, ಎಲ್ಲ ಕೆಲಸ ಕ್ಲಿಯರ್ ಆಗುತ್ತೆ. ಓಕೆ ಅಣ್ಣ, ಹಾಗೆ ಮಾಡ್ತೀನಿ. ಆಯ್ತು, ಬರ್ತೀನಿ. ಓ ನಮಸ್ಕಾರ ಮಿನಿಸ್ಟರ್ಗೆ. ಅಣ್ಣ ಟೈಪ್ ಮಾಡ್ತಾ ಇದ್ದೀನಿ. ಹಲೋ, ಹೇಳೋ ಮುರುಗ. ಮರ್ಯಾದೆಯ ಮೊದಲ ಕಾಸ ಕೇಳಿ ಕುರ್ತಾ ಓಕೆ, ಇಲ್ಲಾಂದ್ರೆ ಬರ್ತಾ ರೈಟ ಲೆಫ್ಟ್ ಎತ್ತಾಕಮನ್ರು. ಹಾ, ನನ್ನ ಮರ್ಯಾದೆ ತೆಗಿಬೇಡ್ರು. ಈ ಶ್ರೀರಾಮ್ಪುರ ಸೆಲ್ವಾನ ಊರು ಭಯ ಇರ್ಕನಂಡ. ಇವನಿಗೆ ಲಾಂಗ್ ಹಿಡಿದು ಡೀಲ್ ಮಾಡೋ ಮೀಟ್ರ್ ಇಲ್ಲ. ಕಂಡೋರ್ ಸೊತ್ತಿಗೆ ಡೂಪ್ಲಿಕೇಟ್ ಪೇಪರ್ ಸೃಷ್ಟಿ ಮಾಡಿ ಎದುರಿಸಿ ರೋಲ್ ಕಾಲು ಮಾಡ್ತಾನೆ. ಬಕ್ರಾ ನನ್ನ ಮಕ್ಕಳು ಸಿಕ್ಕಿದ್ರೆ ಡಾನ್ ತರ ಪೋಸು ಕೊಡ್ತಾನೆ. ಓ, ಪಕ್ಕಾ ವಾರಸ್ದಾರನ್ ಸೈನ್ ಇದ್ದಂಗೆ ಇದೆ. ಪಾರ್ಟಿ ನೋಡಿದ ತಕ್ಷಣ ಸೌಂಡೇ ಇರಲ್ಲ. ಸೆಲ್ವಾ, ಮೈಸೂರು ರಿಂಗ್ ರೋಡ್ ಕೆಕೆಲೆ ಹೋಟೆಲ್ಲಿ 2:30-40 ಸೈಟ್ ಕಾರ್ನರ್, ದಿಕ್ಕು ದಿವಾಳಿ ಯಾರು ಇಲ್ಲ, ಕಾಂಪೌಂಡ್ ಹಾಕ ಕೇಳಿದ್ದೀನಿ. ಹೆಂಗೆ ಮತ್ತಿ ಸೀನಾ? BTS ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡ್ತಾ ಇದ್ದ. ಎಲ್ಲೆಲ್ಲಿ ಖಾಲಿ ಸೈಟ್ಗಳಿವೆಯೋ ಅದ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಬಂದು ಕಾಂಪೌಂಡ್ ಹಾಕ್ಸಿ ಪೇಪರ್ ರೆಡಿ ಮಾಡೋದು ಇವನ ಕೆಲಸ. ಸ್ವಲ್ಪ ಮೀಟ್ ಇದೆ, ಟೈಮ್ ನೋಡಿ ಬಂದ ತೋರಿಸ್ತಾನೆ. ಒಳ್ಳೆ ಟೈಮ್ಗೆ ಬಂದೆ ಸೀನಾ. ಆ ನನ್ನ ಮಗ ನಮ್ಮನ್ನ ಕೇರ್ ಮಾಡ್ದೆ, ಪೊಲೀಸ್ ಕಂಪ್ಲೇಂಟ್ ಮಾಡೋನಲ್ಲ ಆ ಬಿಲ್ಡರ್ ಮಲ್ಲೇಸ. ಸೆಲ್ವಾ, ನಾನು ನಿನಗೆ ಅವತ್ತೇ ಹೇಳಿದೆ, ಈ ನನ್ನ ಮಕ್ಳು ಶ್ರೀಮಂತರೆಲ್ಲ ಒಂಥರ ಫಾರಂ ಕೊಳಿದ್ದಂಗೆ ಅವ್ರಿಗೆ ಇಂಜೆಕ್ಷನ್ ಕೊಟ್ಟರೆನೆ ಮೊಟ್ಟೆ ಇಡೋದು ಅಂತ. ಕೇಳಲಿಲ್ಲ ನೀ ನನ್ನ ಮಾತು, ಈಗ ಚುಚ್ಚನ್ ಬಾ. ಸಾವಿಗೆ ಇನ್ನೊಂದ್ ಹೆಸ್ರೆ ಸೆಲ್ವಾ. ಸೆಲ್ವಾ, ಕೂತ್ಕೊಂಡ್ ಸೆಟ್ಲ್ಮೆಂಟ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಮಚಾ ಪೊಲೀಸ್ಗೆ ಫೋನ್ ಪಂಡ್ರಿ ಅಳ ನೀ. ಇದೇನ್ ಗೊತ್ತಾ, ಗೋಡ ಒತ್ತಿದ್ರೆ ಸಾಕು ಬೇಜ ಚಿಂದಿ ಚಿಂದಿ ಆಗೋಗುತ್ತೆ. ಪೊಲೀಸು ಪೊಲಿಟಿಷಿಯನ್ ಸೆಕ್ಯೂರಿಟಿ ಅವ್ರೆ ಅಂತ ಬಂದ ತೋರಿಸ್ತೀಯ. ಈ ಲಾಂಗ್ಗೆ ಪೊಲೀಸು ಪೊಲಿಟಿಷಿಯನ್ಸ್ ಇಬ್ಬರ ರಕ್ತಾನು ಒಂದೇ. ಇಂದ ಜೆರಾಕ್ಸ್ ನಲ್ಲ ಸ್ಟಡಿ ಪಣ್ಣೆ. ನೀನಾಗ ನಿನ್ ಸೆಟ್ಲ್ಮೆಂಟ್ ಕರೆದ್ರೆ 50 ಲಕ್ಷ, ನಾನ್ ಕರೆದ್ರೆ 75 ಲಕ್ಷ. ಇವತ್ತು 6 ಗಂಟೆಗೆ ನಿನ್ ಡೆಡ್ ಲೈನ್ ಸ್ಟಾರ್ಟ್ ಆಗುತ್ತೆ. 6:10 ಸೆಲ್ವನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಮಗ ಬರ. ಏನ್ ಸರ್ ಇದು ಅನ್ಯಾಯ? ರಾತ್ರಿ ನಿಮ್ ಜನಗಳನ್ನೆಲ್ಲ ಸೇರಿಸಿ ಸ್ಲಮ್ ಕ್ರಿಯೇಟ್ ಮಾಡಿ ಬೋರ್ಡ್ ಬೇರೆ ಹಾಕಿದ್ದೀರಾ? ಈ ಜಾಗ ಸತ್ತು ಸ್ವರ್ಗದಲ್ಲಿರೋ ನನ್ನ ಗಂಡ ರಾಮಸ್ವಾಮಿ ಅಯ್ಯಂಗಾರ್ದು. ಇನ್ನೇ ನಮ್ಮಪ್ಪಂದ? ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ನೋಡಿ. ಮರ್ಯಾದೆಯಿಂದ ನಮ್ ಜಾಗ ನಮಗ್ ಬಿಟ್ಕೊಡಿ. ಆಪು ವಿಕ್ರಿಯಾ? ಲೆಫ್ಟ್ ಲಕ್ ಹಾಕಿ ರೈಟ್ ಲಕ್ ಕಾದಿ ಬ್ಯಾಕ್ ಲಕ್ ಕಾವಿ ಯಾ ಮುನಾಲ ನೀ ಕಾಲಿಡ ಮಚಾ. ಕಾದಿ ಕಾಕಿ ಇಬ್ರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವಿಲ್ ಬಂದ್ ಟೆಂಟ್ ಹಾಕಿದ್ದು ಸೈಲೆಂಟ್ ಆಗಿ ಮಗನ್ ಆಲ್ರೆಡಿ ಗಂಡನ್ ಕಳ್ಕೊಂಡಿದೀಯ. ಈ ನನ್ ಮಗನು ಹೋಗಿ ಆಗೋಯ್ತಾನೆ. ಅನ್ಯಾಯವಾಗಿ ಬಂದ್ ತಗಲಾಕೊಂಡಲ್ಲೋ ಗೂಳಿ. ಗಿಲ್ಲಿ ಗೋಲಿ ಆಡೋ ಹುಡುಗರನ್ನ ಡೀಲ್ ಮಾಡಿ ಗೂಳಿ ಅನ್ಸ್ಕೊಂಡ್ರೆ ಸಾಲ್ದು. ಈ ಕೋಟೆನ ದಾಟಿ ನನ್ನ ಮುಟ್ಟು, ತಾಯಿ ಆಲ್ಗು ನಾಯಿ ಆಲ್ಗು ವ್ಯತ್ಯಾಸ ಗೊತ್ತಾಗುತ್ತೆ. ಅವನ ಸಾವಡಿಗಣ
ಯಾಲ್ಗೋ ನಾಯಿ ಯಾಲ್ಗೋ ವ್ಯತ್ಯಾಸ ಗೊತ್ತಾಗುತ್ತೆ. ಮಾತಾಡದಷ್ಟು ಇದರಲ್ಲಿದೆ. ಸರಿಯಾಗಿದೆ ಬಾಸ್. ಸರ್ ಎಣಿಸ್ಕೊಳ್ಳಿಲ್ಲ. ಎಣಿಸೋರು ಬಿಲ್ಡರ್ಗಳು, ನೀವು ತೂಕ ಹಾಕೋರು. ನಾವು ರೌಡಿಗಳು. ಸರ್ ಆ ಸೆಲ್ವನ್ ಜೊತೆ ಇನ್ನೊಬ್ಬ ಇದ್ದ, ಗಲ್ಲ ಇಲ್ಲಿ ಇಟ್ಬಿಟ್ಟು ಚಿಂದಿ ಚಿಂದಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಮತ್ತೆ ಸೀನ ಅಕ್ಕಪಕ್ಕ ಗ್ಯಾಂಗ್ ಇದ್ರೆ ಮಾತ್ರ ಅದು ಬೊಗಳದು ಕಚ್ಚಲ್ಲ. ಡೀಲಾಗ ಹೋಗ್ತಾನೆ.
ಮತ್ ಬರಕ್ ಹೋಗ್ಬೇಡಿ. ಅವನು ಹೊಗೆ ಹಾಕೊಂಡಿರೋ ನ್ಯೂಸ್ ಟಿವಿ ಎಲ್ಲ ಪೇಪರ್ ಎಲ್ಲ ತೋರಿಸ್ತಾರೆ, ನೋಡ್ಕೊಂಡು ಸೈಲೆಂಟ್ ಆಗಿ. ರೈಟ್, ಥ್ಯಾಂಕ್ ಯು ಸರ್. ನಿಮ್ಗೆ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ನಂಬಿಕೆ ಇಲ್ಲ. ಹ್ಮ್ ಹೇಳು. ಓಕೆ ಜಗಮತಿ, ಹೇಳ್ದಂಗೆ ಮಾಡ್ಬೇಕು. ನೋಡ್ಕೋತೀನಿ ಬಿಡು. ಲೇಟ್ ಮಾಡಬೇಡ ಬಾ. ಓಕೆ. See you later. Why did you bring me? ಏನೇ ಸಾರಿ, ಮಟ ಮಟ ಮಧ್ಯಾಹ್ನ ಇಂಥ ಜಾಗದಲ್ಲಿ ಏನು ಗೊತ್ತಿಲ್ಲದವ್ರ ತರ ಕ್ಯಾಚ್ ಹಾಕೋತಿರಲ್ಲ ನಿಮ್ಮ. ನಾವೇನೋ ಜೆಂಟಲ್ಮನ್ ಓಕೆ, ಬೇರೆಯವರಾಗಿದ್ರೆ ಕೋಳಿ ತರ. ಏ ಅಮ್ಕಾಕಿರೋರು ಇದು ಬೇರೆ, ಬಗ್ಗಿದ್ರೆ ಸೊಂಟ ಕಾಣ್ಬೇಕಂತ ಟೀ ಶರ್ಟ್ ಹಾಕತ್ತಾರೆ. ಅದೆಂಗೆ ಜೀನ್ಸ್ ಪ್ಯಾಂಟ್ ಮೇಲೆ ಕರೆಕ್ಟಾಗಿ ಸೊಂಟ ಕಾಣೋ ಥರನೇ ಟೀ ಶರ್ಟ್ ಕೂರಿಸ್ತೀರ? ಊರೆಲ್ಲ ನೋಡಾದ್ಮೇಲೆ ಹೇಳ್ಕೊಂಡೇನು ಪ್ರಯೋಜನ? ಪಡ್ಡೆ ಹುಡುಗರು ಕಂಡು ಹೊಡೆಯಂಗಿಲ್ಲ, ರೆಡ್ ಲೈಟ್ ಹಾಕೊಂಡ್ಬಿಡ್ತೀರ. ಆಟೋ ಡ್ರೈವರ್ ಚುಡಾಯಿಸ್ದ ಅಂತೀರಾ, ಕಾಲ್ ಸೆಂಟರ್ ಡ್ರೈವರ್ ಎತ್ತಾಕೊಂಡೋದ ಅಂತೀರಾ, ರೌಡಿಗಳು ಹಿಂದೆ ಬಿದ್ರು ಅಂತೀರ, ಒಟ್ನಲ್ಲಿ ಕ್ರೈಮ್ ಸ್ಟೋರಿಗೆ ಸೂಪರ್ ಎಪಿಸೋಡ್ಗಳು ಕೊಟ್ಬಿಡ್ತೀರ. ಕಂಡ್ರು ಕಾಣ್ದಂಗಿರೋ ಹುಡುಗರನ್ನ ಕೆಣಕೋತರ ಬಟ್ಟೆ ಹಾಕೊಂಡು ಯಾಕ್ರೆ ಬಿಲ್ಡಪ್ಗಳು ಕೊಡ್ತೀರ ಕರ್ಮ? ಹ್ಮ್ ಓಡ್ರ. ಹೇಯ್, ಹೆಣ್ಣನ್ನ ನೋಡಿದ್ರೆ ಕೈ ಮುಗಿಯೋ ಥರ ಇರಬೇಕು, ಕಣ್ಣು ಹೊಡಿಯೋ ಥರ ಅಲ್ಲ. ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಸೂರ್ಯ ಮುಳುಗೋದ್ರೊಳಗೆ ಗೂಡು ಸೇರ್ಕೊ. ಇದೇನೇ ಇದು? ಮಾನನ್ ಈಗ ಹರಾಜಕ್ಕೆ ಹೋಗ್ತಾ ಇದ್ದಾನೆ? ಹೌದು, ಸ್ವಲ್ಪ ಜಾಸ್ತಿನೇ ಮಾತಾಡ್ದ, ಆದ್ರೂ ನಿಜ ತಾನೇ ಹೇಳ್ದ. ಅದ್ ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಅವ್ರು ಬಂದಿದ್ರು ಎಂಗೇಜ್ಮೆಂಟ್ಗೆ ಯಾವ ಕಲರ್ ಸೀರೆ ತಗೋಣ ಅಂತ ಕೇಳಕ್ ಹೋಗಿದ್ದೆ. ಕರ್ಮ ಕರ್ಮ. ಹಲೋ ಡಾಕ್ಟ್ರ, ಬೇಗ ಹತ್ತು ನಿಮಿಷದಲ್ಲಿ ಮನೆಗೆ ಬರಬೇಕು. ಹ್ಞೂ, ಸ್ನಾನ ಆಗಿನ ಆಮೇಲೆ ಮಾಡಯ್ಯ, ಬಾರಯ್ಯ ಮೊದಲು ಮನೆಗೆ. ರಾಮಕೃಷ್ಣ ನರ್ಸಿಂಗ್ ಹೋಮ್, ನೀನ್ ಬಂದ ಮೇಲೆ ಹೇಳ್ತೀನಿ ಬಾರಯ್ಯ. ನೀನು ಇಮಿಡಿಯೇಟ್ ಒಂದು ಆಂಬ್ಯುಲೆನ್ಸ್ ಕಳಿಸ್ರಿ. ಓ ಮೈ ಗಾಡ್, ವಾಟ್ ಹ್ಯಾಪನ್ ರಮ್ಯಾ? ಓ ರಮ್ಯಾ, ಇಲ್ಲ ಇಲ್ಲ, ಐ ಆಮ್ ಫೈನ್, ನಂಗೇನು ಆಗಿಲ್ಲ. ಇಲ್ಲೇನಾಯ್ತು ಅಂತ ಬಂದ್ ನೋಡ್ದೆ. ಒಳ್ಳೆ ಅಣ್ಸುಟ್ ಬೆಕ್ಕಿನ ತರ ಆಡ್ತಿದಿರಲ್ಲ. ರಮ್ಯಾ, ಏನಾಯ್ತಮ್ಮ? ಅಪ್ಪಂಗು ಚಿಕ್ಕಪ್ಪಂಗು ಬಿ ಪಿ ಜಾಸ್ತಿ ಆಗಿದೆ, ಫಸ್ಟ್ ಅವ್ರಿಗೆ ಚೆಕ್ ಮಾಡಿ. ಅಯ್ಯೋ ಡಾಕ್ಟರ್ ಅಂಕಲ್, ನನ್ನ ಫ್ರೆಂಡ್ ದೀಪಾದು ಎಂಗೇಜ್ಮೆಂಟ್ ಸಾರಿ ಸೆಲೆಕ್ಷನ್ ಇತ್ತು, ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡೆ ಪರ್ಚೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಟೈಮ್ ಟೈಯಿಂಗ್ ಅ ಸಾರಿ, ಜಸ್ಟ್ ಸ್ಲಿಪ್ಡ್. ಏನಣ್ಣ ಇದು, ಎಲ್ಲಿಗೆ ಪ್ರಾಬ್ಲಮ್ ಕೊಟ್ಕೊಂಡು? ಏನಮ್ಮ ರಮ್ಯಾ, ಮನೆ ಮಹಾಲಕ್ಷ್ಮಿ, ನೀನು ನೀನೇ ಸ್ಲಿಪ್ ಆದ್ರೆ ಮನೆಯವ್ರಿಗೆ ಗಾಬರಿ ಆಗಲ್ವಾ? ಬೋನ್ಗಿನ್ ಫ್ರಾಕ್ಚರ್ ಆಗಿದೆ, ಏನ್ ಕತೆ? ಸಂಡೇ ಮನೇಲಿ ಇರಬಾರ್ದ? ಸಂಡೇ ಮನೆ? ಐ ಆಮ್ ಗೋಯಿಂಗ್. ಓಕೆ, ಬೈ ಎವ್ರಿಬಡಿ, ಬೈ, ಬಿ ಕೇರ್ಫುಲ್.
ಹುಷಾರಮ್ಮ ಬೇಗ ಮನೆಗೆ ಬಂದ್ಬಿಡು. ಐ ಟ್ರೈ ಮೈ ಬೆಸ್ಟ್. ಇಲ್ಲ ಕಾಂಪ್ಲೆಕ್ಸ್ ಮುಂದೆ ಇದ್ದೀನಿ. ಸೀರೆ ತೋರಿಸಿ. ಈ ಸಾರಿ ಬಾರ್ಡರ್ ಚೆನ್ನಾಗಿದೆ. ಸೂಟ್ ಆಗತ್ತೆ ನಿಂಗೆ. ಹುಡುಕರ ನನ್ನ ಮಗನ ಕ್ಯಾಚ್ ಹಾಕಿದ್ರೆ ಕರೆಕ್ಟ್ ವಿಕೆಟ್ ಡೌನ್ ಆಗ್ಬೇಕು. ಹೋಗಿ ಸ್ವಲ್ಪ ಯಾಮಾರಿದ್ರೆ ಅಷ್ಟೇ ಅಯ್ಯಪ್ಪ ಅಂದ್ರೆ ಆಮೇಲೆ ಮಗು ಸಿಗತ್ತಾ? ಬೇರೆಯವರಾಗಿದ್ರೆ ಕೋಳಿ ತರ ಹಾಕಿರೋರು. ಏನ್ ಮುಖ ನೋಡ್ತೀಯಾ? 9 ತಿಂಗಳು ಕಷ್ಟಪಟ್ಟು ಎತ್ಬಿಟ್ರೆ ಸಾಲದು, ಅಲ್ಲಿ ಇಲ್ಲಿ ಬಿಡ್ತಿದ್ದಂಗೆ ನೋಡ್ಕೋ. ಇದಕ್ಕೇನು ಕಮ್ಮಿ ಇಲ್ಲ. ಬಟ್ಟೆ ಬಂಗಾರ ಅಂತ ಬಂದ ತಕ್ಷಣ ಗಂಡ ಮಕ್ಕಳು ಎಲ್ಲರೂ ಮರ್ತು ಬಿಡ್ತೀರಾ ನೀವು? ಇದ್ರ ಮೇಲೆ ಇರೋ ಒಲ್ವ ಸ್ವಲ್ಪ ಮಕ್ಕಳ ಮೇಲೆ ತೋರಿಸಿ. ಏನು ಇಲ್ದಿರೋರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳುವಾಗ ಎಲ್ಲ ಇರೋ ನಿಮ್ಗೆ ಏನೇ ರೋಗ? ಮಕ್ಕಳು ಬರೀ ಅವನಲ್ವೇನೇನು ಬಂದ ಇದನ್ ಕೊಟ್ಟ ಬಾಯಿ ಬಂದಾಗ ಬೈದ ಹೋಗ್ತಾನೆ ಇದ್ದಾನೆ. ನನ್ ಲೈಫ್ ಅಲ್ಲಿ ಇಂಥ ಮಾತುಗಳನ್ನ ಕೇಳಿರ್ಲಿಲ್ಲ. ಸಾರಿ ಅಮ್ಮ, ನಿಮಗ್ ತೊಂದ್ರೆ ಆಯ್ತಾ? 5 ನಿಮಿಷ ಮುಂಚೆ ಬರ್ಬೇಕಾಯ್ತು, ನಿಮ್ ಟೈಮ್ ಚೆನ್ನಾಗಿತ್ತು. ತಗೊಳ್ಳಿ. ಇವನ್ ಯಾರೋ ದೊಡ್ಡ ರೌಡಿನೇ ಇರ್ಬೇಕು ಕಣೆ. ಆದ್ರೂ ಒಳ್ಳೆ ಮನ್ಸಿದೆ ಕಣೆ. ಗುರು, ನೀರ ಹಾಕಾಳ್ದೆಲ್ಲ ಸುಕ್ಕ ಸುರ್ಕತಾ ಇದೆಯಲ್ಲ, ಯಾಕೆ ಕಿಕ್ಕು ತಲೆಗೆ ಏರ್ತಾ ಇಲ್ವಾ? ನನ್ನ ಮಗನೇ ಯಮನ ಕೈಯಿಂದ ಜಸ್ಟ್ ಮಿಸ್. ಏನಂದ? ಗೂಳಿ ಗ್ಯಾಂಗ್ ಹಾಕೊಂಡು ನನ್ನ ಎತ್ತಕ್ಕೆ ಸ್ಕೆಚ್ ಹಾಕಿದ್ದ. ಹಂಗಾದ್ರೆ ನೀನು ಗ್ರೇಟ್ ಎಸ್ಕೇಪ್. ಅವಳ ಯಾರ ಹುಡುಗಿ ಸಕ್ಕತ್ತಾಗವಳೆ. ಗೂಳಿ ಅವಳ ಹತ್ರ ಬಹಳ ಮಾತಾಡ್ತಾ ಇದ್ದ. ಅವಳು ಏನಾದ್ರೂ ಅಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ನನಗೆ ಸಾಂಬ್ರಾಣಿ ಹೊಗೆ ಹಾಕಿ ಎಡೆ ಇಟ್ಟು ಫುಲ್ ಪಾರ್ಟಿ ಮಾಡ್ಬಿಡ್ತಾ ಇದ್ದ. ಗೊತ್ತು ಗುರು, ಇಲ್ದೆ ಇರೋ ಗೂಳಿಗೆ ಸತ್ತಾಗ ಬಾಯಿ ಬಡ್ಕೊಳಕ್ಕೆ 4 ಜನ ಹುಡುಗರು ಬಿಟ್ರೆ ಬೇರೆ ಯಾರವ್ರ ಗುರು? ಅದೇ ನನಗೆ ಗೊತ್ತಾಗ್ತಲ್ಲ. ಜಸ್ಟ್ ಟೈಮ್ ಪಾಸ್ ಇಲ್ಲ ಲೈಫ್ ಟೈಮ್ ಲವ್ ಅಂತ. ನೋಡಕ್ ಹೆಂಗಿದ್ಲು? ಬೆಚ್ಚ ಬೀಳ್ಸೋ ಐಶ್ವರ್ಯ ಡಯಾನಾನ ಇಲ್ಲ ಮಿಸ್ ಫೆನಾ 208? ನನ್ನ ಮಗನೇ ಮಲ್ಲಿಕಾ ಶರಾವತ್ ಬಿಪಾಶಾ ಬಸ್ಸುಗಿಂತ ಜೋರು. ಹಂಗಾದ್ರೆ ಕನ್ಫರ್ಮ್. ಏನ ಲವ್ ಗುರು? ಲವ್ ವ್ಯಾಲೆಂಟೈನ್ಸ್ ಡೇ ಲವ್ ಬಂಡ ನೋಡಿ ಹಾಯ್ ಹಾಯ್ ಅಂತ ಬಾಯ್ ಬಿಡೋ ಚಾನ್ಸ್ ಬಿಡ್ತಾರಾ? ಓಕೆ ಅಂದ್ರೆ ಆಕಾಶ ಕಿಯಣಿ, ಎಸ್ ಎಸ್ ಅಂದ್ರೆ ಹನಿಮೂನ್ ರಾಣಿ ಅಂತ ಲವ್ ಮೂಡ್ ಅನ್ನ ಲಾಕ್ ಮಾಡ್ತಾರೆ. ಲಾಕ್ ಆದವರು ಲುಕ್ ಅಲ್ಲ ಲವ್ ಹೇಳ್ತಾರೆ. ಗೂಳಿ ನೋಟ್ರಿ ಮಾಡಿ ಅವಳನ್ನ ಸ್ವಂತ ಅಂತ ಸೀಲ್ ಹಾಕೊಂಡ್ರೆ ಅವನ್ನ ಮುರಿದು ಮೂಟೆ ಕಟ್ಟಕ್ಕೆ ನಮ್ಗೆ ಈಸಿ ಆಗಲ್ವಾ? ಆ ನನ್ನ ಮಗ ಗೂಳಿ ನನಗೆ ಮೂರ್ತ ಇಟ್ಟು ಅವು ಏಣಿ ಆಟ ಆಡ್ತಾವನೆ. ಅವನ್ಗೆ 6 ಅಡಿ 3 ಅಡಿ ಗುಂಡಿ ತೋಡಕ್ ಆರ್ಡರ್ ಕೊಟ್ಟು ನಾಳೆ ಬೆಳಿಗ್ಗೆನೆ ಆ ನನ್ನ ಮಗನ ಎತ್ತಕ್ಕೆ ನಾವು ರೆಡಿ ಆಗ್ಬೇಕು. ಬೆಳಗ್ಗೆನೆ ಹುಡುಗರಿಗೆಲ್ಲ ರೆಡಿ ಇರೋ ಕೇಳು. ಓಕೆನಾ? ಎರಡು ಮಟನ್ ಫ್ರೈ, 1 ತಲೆ ಮಾಂಸ, 4 ಗ್ಲಾಸು ಫುಲ್ ಬಾಟ್ಲು ತಂದಿಕಪ್ಪ. ಇದೇ ತಾನೆ ಕಿಂಡಲ್ ಬೇಡ ಅನ್ನೋದು? ತಿನ್ನೇನ ಒಣಗಾಗಿರೋ ಬನ್ನು ಸೀದಾಗಿರೋ ಟೀ ಬಿಟ್ರೆ ಬೇರೆ ಏನೈತೆ? ಸ್ವಲ್ಪ ಬಿಲ್ಟಾಕು. ಮತ್ತೆ ಬಂದಿದ್ದೇನೆ ಅಣ್ಣಂಗೆ 3 ಅಲ್ಲಿ 5 ಮಸಾಲೆ ಟೀ. ಇವನೇ ತಾನೆ? ಯಾರೇ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ನಾನ್ ಸ್ಟಾಪ್ ರೋಪ್ ಹಾಕಿದ್ದು? ಅವನು ಬೈದಿದ್ದ ನನ್ ಕೋಪ ಇಲ್ಲ ಕಣೆ. ನಾನು ಒಂದು ಮಗು ತಾಯಿ ತರ ಕಾಣ್ತಾ ಇದೀನ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಹಲೋ,
ನಿನ್ನೆನಲ್ಲ ನಿನ್ನೆ ಹೋಗ್ರು. ನಿನ್ನೆ ನೀನ್ ಏನು ಅಂತ ತಿಳ್ಕೊಂಡಿಯ? ನನ್ ನೋಡಿ ಏನ್ ಹೇಳ್ದೆ? ಕಣ್ಣು ಬಿಟ್ಟು ಸರಿಯಾಗಿ ನನ್ ನೋಡು. ಏಯ್ ಕೋಳಿ ಮಂಜ, ಬಾಸ್ ನಾನು ಹೇಳ್ತಾ ಇರ್ಲಿಲ್ಲ, ಅವಳೇ ಹೇಳು. ಸರಿ ಆ ಟೈಮು ಹಾಕ್ಬಿಡ್ಬೕ ಬಾಸ್. ನಿನ್ನ ಕಣ್ಣು ತಾಯಿ ತರ ಕಾಣ್ತೀನ, ಕಂಡವ್ರ ಮಗು ಬೀಳತ್ತಲ್ಲ ಅಂತ ಎತ್ಕೊಂಡು. ನಿನಗೆ ಗೊತ್ತಿಲ್ಲದೆ ಆಗೋಯ್ತು, ಹೋಗ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ. ಏನು ಹೋಗೋದು, ಬಿಟ್ರೆ ಎಲ್ಲ ಹೀರೋಗಳಾಗ್ಬಿಡ್ತೀರ ನೋಡು. ಆಮೇಲೆ ಲುಕಿಂಗ್ ಲೈಕ್ ಮದರ್ ಟು ಯು ಪಾರ್ಕ್ ನಲ್ಲಿ ಬೈದೆ. ಓಕೆ, ನನ್ನ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಕಾಂಪ್ಲೆಕ್ಸ್ ನಲ್ಲಿ ಸುಮ್ನೆ ಇದೀನಿ ಅಂತ ಶತಾಬ್ದಿ ಎಕ್ಸ್ಪ್ರೆಸ್ ತರ ನಾನ್ ಸ್ಟಾಪ್ ಬೈತಿಯಾ? ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕಾಪಾಡ್ತೀನಿ ಅಂತ ಏರಿಯಾ ಸರಿಲ್ಲ, ನಿನ್ ಟೈಮು ಸರಿಲ್ಲ, ಓಡಿಲಿಂದ ಓಡ. ಮತ್ತೆ ಜೂಟ ಬಿಡ ಬಾಸ್. ನನ್ನ ರಕ್ತ ನೋಡಿ ನೆಮ್ಮದಿಯಾಗಿ ಎಲ್ಲಿರ್ತಾನೆ? ಸಿಕ್ಕೇ ಸಿಗ್ತಾನೆ. ಕ್ವಾಟ್ರ್ ಹಾಕೊಂಡು ಲಾಂಗ್ ಹಿಡಿಯೋ ನನ್ನ ಮಕ್ಕಳಿಗೆ ಮೀಟ್ರಲ್ಲಿಂದ ಬರಬೇಕು. ಗೂಳಿ ಗುಂಡಿ ತೋಡ್ತಾನೆ ಅಂತ ಎಸ್ಕೇಪ್ ಆಗ್ಬಿಟ್ಟವ್ರು ನನ್ನ ಮಕ್ಕಳು. ಬಾಸ್ ಯಮ ಕನಸಿಗೆ ಬಂದಿರಬೇಕು, ನಾರಾಸತ್ ನಾಯಿಗಳು ಅಡ್ಡ ಬಿಟ್ಟು ಓಡೋಗ್ಬಿಟ್ಟವ್ರೆ ನನ್ನ ಮಕ್ಕಳು. ಜಸ್ಟ್ ಮಿಸ್. ನಾರ್ತು ಸೌತು ಈಸ್ಟು ವೆಸ್ಟು ಎಲ್ಲೋದ್ರು ನನ್ನ ಮಕ್ಕಳು ವೇಸ್ಟೇ. ಗೂಳಿನ ಮುಟ್ಟಿ ತಪ್ಪು ಮಾಡವ್ರೆ ಹೆಗಣ ಯಾವತ್ತಿದ್ರು ಚರಂಡಿಯಲ್ಲೇ ಸಿಕ್ಕೋದು. ಹೋಗಿ ಅಲ್ಲಿ ಹುಡುಕಿ, ಸಿಗ್ತಾರೆ. ಹೆಂಗೆ ಕಳ್ಕೊಂಡೆ ಐಡಿ ಕಾರ್ಡ್ನ? ಅಯ್ಯೋ ಗೊತ್ತಿಲ್ಲ ಕಣೆ, ಐ ಡೋಂಟ್ ನೋ ವೇರ್ ಐ ಲೆಫ್ಟ್. ರಮ್ಯಾ ಯು ಆರ್ ಬ್ರಿಲಿಯಂಟ್ ಗರ್ಲ್, ಅದಕ್ಕೆ ಮತ್ತೆ ಐಡಿ ಕಾರ್ಡ್ ಕೊಡ್ತಾಯಿದ್ದೆ. ಮತ್ತೆ ಕಳ್ಕೊಂಡ್ರೆ ವಿ ಆರ್ ನಾಟ್ ಗಿವಿಂಗ್ ಅಗೇನ್. ಓಕೆ ಸಾರಿ ಸರ್, ಥ್ಯಾಂಕ್ ಯು ಸರ್. ಏನ್ ಬೇಕಾದ್ರೂ ಮಾಡ್ತೀರಂತೆ? ಯಾರು ಪ್ರಾಣ ತೆಗಿಬೇಕು? ಅಯ್ಯಯ್ಯೋ ಪ್ರಾಣ ತೆಗಿಯೋದಲ್ಲ, ಪ್ರಾಣ ಉಳಿಸ್ಬೇಕು. ಹಾಸ್ಪಿಟ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ದಾರಿ ತಪ್ಪಿಲ್ಲಿ ಬಂದ್ಬಿಟ್ಟವ್ರೆ. ಇದು ಒಂಥರ ಹೊಸ ಡೀಲ್, ಏನಾಗ್ಬೇಕು? ಲವ್ವನ್ನ ಹೆಸರಲ್ಲ ಹುಡುಗಿನ ಚೆನ್ನಾಗಿ ಹಿಂಡಿ ರುಚಿ ನೋಡಿ, ಇಲ್ಲಿ ಇನ್ನೊಂದು ಹುಡುಗಿ ಜೊತೆ ನನ್ನ ಮಗನ ಇಟ್ಟ ಅಂದ್ರೆ ನೋಡು.
ನಾನೆಲ್ಲಿ ಹೋಗಿದ್ದೆ? ಅವಳಾಗೆ ನನ್ನ ಹುಡ್ಕೊಂಡ್ ಬಂದ್ಲು. ಅವಳಾಗೆ ಬಂದ್ಲು ಅಂತ ಉಂಡು ತಿಂದು ಅವಳ ಸರ್ಗಲೇ ಕೈ ಒರೆಸ್ಕೊಂಡು ಕಳಿಸ್ಕೊಂಡ್ಬಿಡ್ಬೋದು ಅನ್ಕೊಂಡ ನೀನು? ಕತ್ತರಿಸ್ಬಿಡ್ತೀನಿ ಮಗನೇ, ಕತ್ತರಿಸ್ಬಿಡ್ತೀನಿ. ನೀನೇನ ನಮ್ಮ 65 ಕೆಜಿ ಮಗನ ಎತ್ಬಿಟ್ಟು ಊರಲ್ಲೇ ಏನು ಮೈಯಾಗ್ ಬಿಟ್ಟಿದ್ಯಾ? ಹುಡುಗಿ ವಿಷಯ ಅಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ಮಗನ ಗಿಲ್ಲಿ ಗಿಲ್ಲಿ. ಮರ್ಯಾದೆಗಳು ಕುದಕೆ ತಾಳಿ ಕಟ್ಟ ಕೇಳು, ಇಲ್ಲ ಇಡೀ ಫ್ಯಾಮಿಲಿನ ಒಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತೀನಿ ನಾನು. ಏನು ಆಯ್ತು? ಈ ನನ್ನ ಮಗ ಬೇಕಾ ನಿಮ್ಗೆ? ಇವತ್ತವಳು ನಾಳೆ ನಿಮಗೆ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇ ಕಟ್ಟಾಗಿದ್ದು ಒಳ್ಳೇದಕ್ಕೆ ಅನ್ಕೋ, ನಾಳೆ ಒಳ್ಳೆ ಬಾಳ ಸಿಗುತ್ತೆ. ಕೇಳಿಲಿ, ಇಂಥ ನನ್ನ ಮಕ್ಕಳನ್ನ ಸಲೀಸಾಗಿ ನಂಬಿ ಹೊಟ್ಟೆ ತುಂಬಿಸ್ಕೊಂಬಂದ್ಬಿಡ್ತೀರಾ? ಹೆತ್ತವ್ರ ಹೊಟ್ಟೆವ್ರು ಏನು ಅಂತ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ ಸ್ವಲ್ಪ ನೋಡು. ಅಲ್ಲಿ ಜಗತ್ತಲ್ಲಿ ಮೋಸ ಮಾಡಿದ್ರೆ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವರನ್ನ ನಂಬಿ ಇಂಥ ಹಲ್ಕ ನನ್ನ ಮಕ್ಕಳನ್ನಲ್ಲ. ಹೇಳಿದ್ದು ಗೊತ್ತಾಯ್ತು ತಾನೆ? ಬೆಂಗಳೂರಿನ ಅಂಡರ್ ವರ್ಲ್ಡ್ ಕಿಂಗ್ ಗೂಳಿ, ಪೊಲೀಸ್ ಹಿಟ್ ಲಿಸ್ಟ್ ಅಲ್ಲಿರೋ ರೌಡಿ. ಮತ್ತೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಲ್ಲೋ. ಅವ್ನು ಮಾತಾಡಿದ ನ್ಯಾಯವಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ನ ಮಗಳ ಜಾಗದಲ್ಲಿ ಆ ಹುಡುಗಿ ನಿಲ್ಸಿ ನೀನೇ ನಿಂತು ಮದುವೆ ಮಾಡು, ನಿನ್ನ ಮಗಳಿಗೆ ಒಳ್ಳೆ ಜೀವನ ಸಿಗುತ್ತೆ. ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಜಗತ್ತಲ್ಲಿ ಮೋಸ ಮಾಡಿದ್ರೆ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವರನ್ನ ನಂಬಿ ರಾವಣನ ಅಡ್ಡಕ್ಕೆ ಸೀತೆ ನೆತ್ತಾಕೊಂಡ್ಬರ್ದೆ ಸೀದಾ ಅವಳೆ ಬತ್ತವಳೆ. ಏಯ್, ಸೀತೆ ಹುಡ್ಕೊಂಡು ಹೋಗಿದ್ದು ಜಿಂಕೆನಲ್ವಾ? ಹೌದು. ಅದ್ ಸರಿ, ನಮ್ಮಲ್ಲಿ ಜಿಂಕೆ ಯಾರು ಅಂತ ಜಾಸ್ತಿ ಬಿಲ್ಡಪ್ ಬೇಡ, ಬತ್ತವಳಲ್ಲ ಅವಳನ್ನೇ ಕೇಳು. ನನ್ನ ಹೆಸರು ರಮ್ಯಾ, ಅವ್ರನ್ನ ನೋಡ್ಬೇಕಾಗಿತ್ತು. ನಿಮ್ ಯಜಮಾನ್ರ? ಏಯ್, ನಾನ್ ಹೇಳ್ತಾ ಇರೋದು ಹೆಸರು ಹೇಳಿದ್ರೆ ತಾನೇ ಗೊತ್ತಾಗೋದು. ಹೈಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ಕಣ್ಣು, ನಾನ್ ಸ್ಟಾಪ್ ಬೈತಾರಲ್ಲ ಅವರು. ನೀವು ನಮ್ ಬಾಸ್ ಗೂಳಿನ್ ಕೇಳ್ತಾ ಇದೀರಾ? ಹಾಕೊಂಡ್ ಬಂದಿರೋದು ರೆಡ್ ಡ್ರೆಸ್, ಕೇಳ್ತಾ ಇರೋದು ಗುಮ್ಮೋ ಗೂಳಿನ. ವಾಕೆ ವಾಕೆ, ಏನ್ ಮ್ಯಾಟ್ರ್? ನಿನ್ನೆ ಮೋಸ ಹೋಗ್ತಾ ಇದ್ದ ನನ್ ಫ್ರೆಂಡ್ ಲೈಫ್ ನ ಸೇವ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ ಹೋಗೋಣ ಅಂತ ಬಂದೆ. ಗೂಳಿ ಅಡ್ಡಲಿಲ್ಲ, ಕೊಟ್ರೆ ನಾವ್ ಹೇಳ್ತೀವಿ. ಪರವಾಗಿಲ್ಲ, ಅವ್ರು ಬರೋವರೆಗೂ ನಾನ್ ಕಾಯ್ತೀನಿ. ಓಕೆ. ಪ್ಲೀಸ್, ಅದು ನನ್ನ ಹೆಸರು ಪ್ಲೀಸ್ ಅಲ್ಲ, 90. 90 ನಾ? ಇದೇನ್ ಹೊಸದಾಗಿದೆ? ಅದು ಕುಡುಕುರು ಕರೆಯೋ ಹೆಸರು, ನಿಮ್ಗೆ ಹೊಸ ಹೆಸರು. ಈಗ ಏನಾಗ್ಬೇಕು ಹೇಳಿ? ಅದು ನಂಬರ್ ಕೊಟ್ರೆ ಹೆಲ್ಪ್ ಆಗತ್ತೆ. ಬರ್ಕೊಳ್ಳಿ. ಹಾ ಹೇಳಿ. 9888003535355.
ಅವ್ರ ಫೋನ್ ಎಂಗೇಜ್ ಆಗಿದೆ. ಬಾಸು ಫುಲ್ಲು ಬಿಸಿ. ಓಕೆ, ಅವ್ರು ಬಂದ್ರೆ ಇದನ್ನ ಕೊಟ್ಟು ರಮ್ಯಾ ಥ್ಯಾಂಕ್ಸ್ ಹೇಳಿದ್ಲು ಅಂತ ಹೇಳಿ ಪ್ಲೀಸ್. ಹೇಳೋಣ. ಓಕೆ ಬಾಯ್. ಬಾಯ್. ನೈಂಟಿ ಏನ ಏನೋ ಹೂವನ ಹಂಗುರಾಯಿಸ್ತಿದೀಯ? ಮಾರ್ಕೊಂಡ್ರೆ ಕ್ವಾರ್ಟರ್ ಕಾಸಾಯ್ತದ ಅಂತ. ನನ್ನ ಹುಡ್ಕೊಂಡು ಅಡ್ಡಕ್ಕೆ ಹೋಗಿದ್ಯಂತ ಹುಡುಗರು ಹೇಳಿದ್ರು. ಏನ್ ವಿಷಯ? ಸರಿ ಸರಿ, ಆಚೆ ಹೋಗಿ ಮಾತಾಡೋಣ ಬನ್ನಿ.
ಬಯಸಿ ಹೀಗೆ ಮನದಾಸೆ ಕೆರಳಿಸಿದೆ. ನೀ ಕರಗಲೆಂದೇ ನಿನ್ನ ಬಳಸಿ ಬಂದೆ. ಬಾಗ್ಲಲ್ಲಿ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಅದ್ಗೆ ಅದು ಕ್ಲಾಸ್ ನಲ್ಲಿ ಲೆಕ್ಚರರ್ ಯಾವ ಕ್ಲಾಸ್ ತಗೊಂಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಗುಡ್ ಗುಡ್. ಓದೋದು ಅಂದ್ರೆ ನನ್ ತಂಗಿಗ್ ತುಂಬಾ ಇಷ್ಟ. ಪುಟಿ, ನೀನು ಇದ್ಯಾ ನೋಡು. ಹಲೋ ಡ್ಯಾಡಿ, ಇವತ್ತು ಸಂಡೇ. ಏ ಆಂಟಿ, ಇದು ಅದು ಅದು ತಾನೇ. ಏನೇ ಅದು? ಇದು ನಿಂದು? ಇವತ್ತು ಸಂಡೇ, ಕಾಲೇಜ್ ಅಲ್ಲಿ ಲವ್ ಲೆಸನ್ ಚೆನ್ನಾಗಿತ್ತ ಅಂತ ಕೇಳ್ತಾ ಇದ್ದೀನಿ. ಏನ ಲವ್ವಾ? ನೀನ್ ನಾಚಿಕೆ ಆಗಲ್ವಾ? ನಾಚ್ಕೊಂಡ್ರೆ ಲವ್ ಮಾಡಕ್ ಆಗತ್ತಾ ಆಂಟಿ? ಏಯ್ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯ್ತು. ಎಂಜಾಯ್ ಎಂಜಾಯ್. ಯಾಕೆ, ಏನಾಯ್ತು? ಕಾಲೇಜ್ ನಲ್ಲಿ ಮಾತಾಡಕ್ ಆಗಲ್ಲ ಅಂತಾನೆ ಇಲ್ಲಿಗ್ ಬರಕ್ ಹೇಳ್ದೆ. ಏನೇ ಅಂತ ಸೀಕ್ರೆಟ್? ಸೀಕ್ರೆಟ್ ಅಲ್ಲ, ಸೀರಿಯಸ್. ಹುಷಾರಾಗಿದ್ಯಾ ತಾನೆ? ನಾನ್ ಹುಷಾರಾಗೇ ಇದ್ದೀನಿ. ಹುಷಾರ್ ತಪ್ಪಿರೋದು ನನ್ನ ಹೃದಯ. ನಾನೊಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಲವ್? ಯಾರೇ ಅದು? ಗೂಳಿ. ಗೂಳಿನಾ? ಯಾಕೆ, ಕೋಣ ಸಿಗ್ಲಿಲ್ವಾ? ದೀಪಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಯಾವ ಗೋಳಿ? ಅದೇ, ನಿನ್ ಎಂಗೇಜ್ಮೆಂಟ್ ತಿಳಿಸಿ ನಿನಗಾಗೋ ಅನ್ಯಾಯನ ತಡೆದು ಆ ಹುಡುಗಿಗ್ ನ್ಯಾಯ ಕೊಡ್ಸಿದ್ನಲ್ಲ, ಆ ಗೋಳಿ. ಯಾಕೆ ದಿಢೀರಂತ ಎದ್ ನಿಂತ್ಬಿಟ್ಟೆ? ತಪ್ಪಿಸ್ಕೊಂಡು ಯಾವ ಕಡೆ ಓಡ್ಲಿ ಅಂತ ನೋಡ್ತಾ ಇದ್ದೀನಿ. ಕೂತ್ಕೊಳ. ತುಂಬಾ ಬುದ್ಧಿವಂತೆ ನೀನು ಈ ರೀತಿ ನಾ ಡಿಸಿಷನ್ ತಗೊಳ್ಳೋದು. ಮನೇಲಿ ಹೇಗೆಲ್ಲ ಸಾಕಿದಾರೆ ನಿನ್ನ, ಸ್ವಲ್ಪ ಯೋಚನೆ ಮಾಡೆ. ಯೋಚನೆ ಮಾಡೋದಾ? ನಾನು ಡಿಸೈಡೇ ಮಾಡ್ಬಿಟ್ಟಿದ್ದೀನಿ. ಮದುವೆ ಅಂತ ಆದ್ರೆ ಅದು ಅವನ್ನೇ. ರಾಂಗ್ ಸೆಲೆಕ್ಷನ್ ಮಾಡಿ ತಪ್ಪು ಮಾಡ್ತಿದ್ಯೇ. ಹುಟ್ಟನೆ, ಯಾರು ಕೆಟ್ಟವರ ಹುಟ್ಟಲ್ವೇ? ಅವನಿಗೂ ಅಣ್ಣ ತಂಗಿ ಅಪ್ಪ ಅಮ್ಮ ಅಂತ ಇದ್ದಿದ್ರೆ ಒಳ್ಳೆ ಮನುಷ್ಯ ಆಗ್ತಿದ್ದ. ಯಾರು ಇಲ್ಲ ಇನ್ಮೇಲೆ ಅವನಿಗೆ, ಎಲ್ಲ ನಾನೇ. ಬಾಳು ಅನ್ನೋ ದಾರಿಗೆ ಪ್ರೀತಿ ಅನ್ನೋ ದೀಪ ಹಚ್ಚಿ ಬೆಳಕಿನ ಕಡೆಗೆ ಅವನ್ನ ಕರ್ಕೊಂಡ್ ಬರ್ತೀನಿ. ಹೇಳ್ಕೊಟ್ ಕರ್ಕೊಂಡ್ ಬರಕ್ಕೆ ಅವನು ಮಗು ಅಲ್ಲ, ಬಲ್ತು ಬೆಂಡಾಗ್ದಿರೋ ಲಾಂಗು ಶತ ಹೊರಟ ಕಣೆ. ಅವನು ನೋಡಕ್ ಮಾತ್ರ ಹೊರಟ, ಆದ್ರೆ ಮಗುವಿನಂತ ಮನಸ್ಸು. ರಮ್ಯಾ, ಇಷ್ಟು ವರ್ಷದ ನನ್ನ ನಿನ್ನ ಸ್ನೇಹ ಎಷ್ಟು ಸತ್ಯನೋ, ನಾನ್ ಅವ್ರನ್ನ ಲವ್ ಮಾಡ್ತಿರೋದು ಅಷ್ಟೇ ಸತ್ಯ. ನಿನ್ನ ಈ ಆಟದಲ್ಲಿ ನಾನಿಲ್ಲ, ನನ್ಗೇನು ಗೊತ್ತಿಲ್ಲಮ್ಮ. ದೀಪಾ, ಹಲೋ. ಕೈ ತೆಗಿಬೇಕಾ, ಕಾಲ್ ತೆಗಿಬೇಕಾ, ತಲೆ ತೆಗಿಬೇಕಾ, ಆಸಿಡ್ ಹಾಕ್ಬೇಕಾ, ಅವಾಜ್ ಹಾಕ್ಬೇಕಾ, ಗುಂಡಿ ತೋಡ್ಬೇಕಾ, ಬ್ಯಾಕಾ, ಫ್ರಂಟಾ, ರೈಟಾ, ಲೆಫ್ಟಾ, ಸ್ಪಾಟಾ, ಪಾರ್ಸಲಾ, ಬ್ರೈನಾ, ಬೋನಾ, ನೀವೇ ಇಲ್ಲಿಗೆ ಬರ್ತೀರಾ, ನಾವೇ ಅಲ್ಲಿಗೆ ಬರ್ಬೇಕಾ? ರೇಟ್ ಅಲ್ಲಿ ಬಾರ್ಗೇನಿಲ್ಲ, ಫಿಕ್ಸೆಡ್ ರೇಟು. ನಿಮ್ಗೆ ಏನಾಗ್ಬೇಕಾಗಿಲ್ಲ. ನನ್ನ ಮಗನೇ, ನಮ್ಮ ಕಸ್ಬನ್ನ ಮಿಲಿಟರಿ ಹೋಟ್ಲ್ ಮಾಡ್ಬಿಟ್ಟು ಸಪ್ಲೈಯರ್ ತರ ಲಿಸ್ಟ್ ಹೇಳ್ತಾ ಇದೆಯಲ್ಲ, ಮೊದಲು ನಿನ್ ಪಾರ್ಸಲ್ ಮಾಡ್ಬೇಕು. ಅಯ್ಯೋ ಸಾರಿ ಬಾಸ್, ಏನೋ ಸ್ಟೈಲ್ ಆಗಿರ್ತದೆ ಅಂತ, ಈ ರೇಂಜ್ ಇರ್ತದೆ ಅಂತ ಗೊತ್ತಿರ್ಲಿಲ್ಲ ಬಾಸ್. ತಗೊಳ್ಳಿ. ಹಲೋ, ಲೈನ್ ಕಟ್ ಆಗಿದೆಯಲ್ಲ. ಹಲೋ. ಹಲೋ, ನಾನ್ ರಮ್ಯಾ ಮಾತಾಡ್ತಾ ಇದ್ದೀನಿ. ರಮ್ಯಾನ? ಯಾವ ರಮ್ಯಾ? ಅದೇ ಟೀ ಅಂಗಡಿ ಎಂಗೇಜ್ಮೆಂಟ್ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ಬೈದ್ರಲ್ಲ, ಆ ರಮ್ಯಾ. ಅವತ್ ಅಡ್ಡಕ್ ಬಂದು ಹೂಯಿಟ್ಟೋಗಿದ್ಯಲ್ಲ, ಆ ರಮ್ಯಾ. ಎಸ್ ಎಸ್, ಅವಳೇ ನಾನು. ನಮ್ಮಿಂದ ಏನಾಗ್ಬೇಕು?
ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹುಡುಗಿಯರು ಡೀಲ್ ಕೊಡಂಗ ಆಗ್ಬಿಟ್ರು. ಎಲ್ಲಿಗೆ ಬರಬೇಕು? ಮೈಸೂರು ರೋಡ್ ಡಿ ಕ್ಲಬ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕಾಯ್ತಾ ಇರ್ತೀನಿ. ಗೊತ್ತಾಯ್ತಲ್ಲ, ಪ್ಲೀಸ್ ಬೇಗ ಬನ್ನಿ. ಚೆನ್ನಾಗಿದ್ಯಾ ಅಂತ ಯಾರಾದ್ರೂ ಆಸಿಡ್ ಹಾಕ್ತೀನಿ ಅಂತ ಹೇಳಿದನಾ? ಇಲ್ಲ ಲೆಟರ್ ಕೊಟ್ಟು ಹಿಂದೆ ಸುತ್ತಾ ಟಾರ್ಚರ್ ಕೊಡ್ತಾವನ? ಇಲ್ಲ ಪ್ರಿನ್ಸಿಪಲ್ ಲೆಕ್ಚರರ್ ಏನಾದ್ರು? ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ, ಏನು ಎವಿಡೆನ್ಸ್ ಇಲ್ದಿದಂಗೆ ಕ್ಲೀನ್ ಕೃಷ್ಣಪ್ಪ ಮಾಡಕ್ ಬಿಡ್ತೀನಿ. ರೇಟ್ ಬೇಕಾದ್ರೆ ಚಿಕ್ಕಿ ಮಾಡೋಣ. ಮ್ಯಾಟ್ರಲ್ ನಾನು ಲವ್ ಮಾಡ್ತಾ ಇದ್ದೀನಿ. ನಿನಗೆ ನನ್ನ ಮಾಮನ್ ತರ ಕಾಣಿಸ್ತಾ ಇದ್ದೀನಾ? ಲೆಟರ್ ತಗೊಂಡೋಗ್ ಕೊಡಕ್ಕೆ? ಇಲ್ಲ ಇಲ್ಲ, ನಾನು ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ನಗಬೇಡಿ, ಎಲ್ರು ನಮ್ ಕಡೆನೆ ನೋಡ್ತಾ ಇದಾರೆ. ಪ್ಲೀಸ್, ನಾಲ್ಕು ಗೋಡೆ ಮಧ್ಯೆ ನಾನು ನಗಾಡಿದಕ್ಕೆ ಜನಕ್ಕೆ ನಿಮ್ಮ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಇನ್ನೊಬ್ಬ ರೌಡಿನ್ ಪ್ರೀತಿಸ್ತಾ ಇದೆ ಅಂತ ಜನಕ್ಕೆ ಗೊತ್ತಾದ್ರೆ ಇಡೀ ಜಗತ್ತೇನಾಗುತ್ತಲ್ಲ. ಆಗಿ ಮುಖ ಹೆಂಗ್ ತೋರಿಸ್ತೀಯ? ನಾನು ಹೇಳ್ತಾ ಇರ್ಲಿಲ್ಲ ಗೂಳಿ ಯಾವಳ ಜೊತೆ ಜೂಟ ಆಟ ಆಡ್ತಾವನೆ ಅಂತ? ಅವಳೇ ಹೇಳು. ರೌಡಿಗಳನ್ನ ಪ್ರೀತಿಸೋದು ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ, ರಿಯಲ್ ಲೈಫ್ ಅಲ್ಲ. ಇನ್ನೊಬ್ರು ಪ್ರಾಣ ತೆಗಿಯಕ್ ಮಾತ್ರ ಅಲ್ಲ, ನಮ್ಮನ್ನ ಉಳಿಸ್ಕೊಳ್ಳಕ್ಕೂ ಬೇಕಿದ್ದು. ಭೂಮಿಗೆ ಯಾವಾಗ ಬಂದೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಬುದ್ಧಿ ಬಂದಾಗಿಂದ ನಮ್ಮ ಜೊತೆಲಿ ಇರೋದು ಇದೊಂದೇ, ಕೊನೆವರೆಗೆ ಇರೋದು ಇದೆ. ನಮ್ಮ ಮಧ್ಯ ಲವ್ಗೆ ಅಲ್ಲ, ಯಾರಿಗೂ ಎಂಟ್ರಿ ಇಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದು ಸತಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಏನಾದ್ರು ಹೇಳ್ದ್ಯೋ ಬುರುಡೆ ಹೊಡೆದಾಕ್ಬಿಡ್ತೀನಿ. ಹಲೋ. ಎಷ್ಟೇ ಬುದ್ಧಿವಂತ ಆದ್ರೂ ಮನುಷ್ಯನಿಗೆ ಒಂದು ವೀಕ್ನೆಸ್ ಇರಲೇಬೇಕು. ತಲೆ ಒಳಗೆ ಮೂಳೆ, ಹೆದೆ ಒಳಗೆ ಖಲೀಜಾರಬೇಕು ಅಂತ ಹೇಳಿದ್ದೆ ಅಲ್ಲ? ತೇರಾ ದಿಲ್, ನಿನ್ ದಿಲ್ ರುಬಾ, ಅದೇ ನಿನ್ನ ಲವ್ ಮಾಡ್ತಿದ್ಯಲ್ಲ ಆ ಚಕ್ರಿ, ಈಗ ನನ್ನ ಹತ್ರ ಅವಳೆ. ಲವ್ ನಾನ? ಬೆಳಿಗ್ಗೆ ಬೆಳಿಗ್ಗೆ ತಲೆ ಕೆಟ್ಟು ಕುಡ್ದಂಗಿದ್ಯಾ ಫಯಾಸ್? ಬೆಳಗ್ ಬೆಳಗ್ ಕುಡಿಯ ಕುಡುಕರು ನನ್ನ ಮಕ್ಕಳ ಹತ್ರ ಗೂಳಿಗೆ ಮಾತಾಡಕ್ ಟೈಮ್ ಇಲ್ಲ. ಗೊತ್ತಾಯ್ಲ ಅಂತ ಲೈನ್ಗೆ ಕಟ್ ಮಾಡ್ಬಿಟ್ಟ. ಲೈನ್ ಕಟ್ ಮಾಡ್ ಏನ ನಿಂದು? ಮತ್ತೆ ಸೀನಾ? ಏನ್ ಮತ್ತೆ? ಬೆಂಗಳೂರು ಚೆನ್ನಾಗಿಗಳೆಲ್ಲ ಒಟ್ಟೊಟ್ಟಿಗೆ ಸೇರ್ಬಿಟ್ಟಿದ್ದೀರಾ, ಒಟ್ಟೊಟ್ಟಿಗೆ ಬೊಗಳ್ತೀರಲ್ಲ. ಯಾಕೆ ತಿನ್ನಕ್ಕೆ ಚಕ್ಲ ಸೀಪಕ್ಕೆ ಮೂಳೆ ಸಿಕ್ಲಿಲ್ವಾ? ಮತ್ತೆ ಏನು ಗೊತ್ತಿಲ್ಲದೆ ಇರೋಂತಾರ ಡವೆಲ್ಲ ಮಾಬೇಡ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅರ್ಧ ಬೆಂಗಳೂರು ನುಂಗ್ಬಿಟ್ಟಿದ್ಯಾ ನೀನು? ಕುರುಡನ್ ಕೊಟ್ರು ಮುಟ್ ನೋಡಿ ಸೂಪರ್ ಅನ್ನೋ ಹುಡುಗಿನ ಇಟ್ಕೊಂಡು ಗೊತ್ತಿಲ್ಲದೆ ಇರೋಂತಾರ ಡವ್ ಮಾಬೇಡ ಮಗ. ಆಳ್ಗೆ ಕೊಡ್ತೀನಿ, ಮಾತಾಡು. ಹಲೋ, ನಾನು ರಮ್ಯ ಮಾತಾಡ್ತಿರೋದು, ಪ್ಲೀಸ್ ಹೆಲ್ಪ್ ಮಾಡಿ.
ಪ್ಲೀಸ್ ಪ್ಲೀಸ್ ಬನ್ನಿ. ಈಗ ಗೊತ್ತಾಯ್ತಾ ಮಗ? ಮತ್ತೆ 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 ಅವಾಗಿಂದ ಬಡ್ಕೋತಾ ಇದ್ದೀನಿ, ಇನ್ನೊಂದ್ಸತಿ ಹೇಳ್ತೀನಿ ಕೇಳು. ಅವಳಿಗೂ ನನಗೂ ಯಾವ ತರ ಸಂಬಂಧನೂ ಇಲ್ಲ. ಒಂದ್ ಕೆಲಸ ಮಾಡು ಮತ್ತೆ ನೀನು, ಅವಳನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋ, ಏನ್ ಬೇಕಾದ್ರೂ ಮಾಡ್ಕೋ, ನಾನು ಏನಕ್ಕೂ ಅಡ್ಡ ಬರಲ್ಲ. ಓಕೆನೇನ್ರಪ್ಪ? ಇಡ್ಲಾ ಮತ್ತೆ. ಫಯಾಜ್ ನೀನೇ ದೊಡ್ಡ ಬುಲ್ಬುಲ್ ಅಂದ್ರೆ ಗೂಳಿ, ಅದಕ್ಕಿಂತ ದೊಡ್ಡ ಬುಲ್ಬುಲ್. ಗುರು ಗುರು. ಏನ ನೀನ್ ನೋಡಕ್ಕೆ ಅಂತ ಬಂದ ಹುಡುಗಿನ? ಹುಡುಗಿನ ಕೋಪ ಮಾಡ್ಕೋಬೇಡ ಗುರು, ಪಾಪ ನಮ್ ನಮ್ಮ ಮಧ್ಯದಲ್ಲಿ ಅವಳಿಗೆ ಯಾಕೆ ತೊಂದ್ರೆ? ಏ ಕ್ವಾರ್ಟರ್ ಅಣ್ಣ, ಗಾಡಿ ನಿಲ್ಸು, ಇಳಿ ಕೆಳಗೆ. ಗುರು ಇಳಿಯೋ? ಗುರು ಇಳಿಯೋ? ಹಂಗಲ್ಲ ಗುರು, ಇಳಿತಿಯಲ್ಲ ಓದಿಲ್ಲ, ಇಳಿಯ ಕೆಳಗೆ ಇಳಿಯೋ. ಗುರು ಬೇಕಾಗಿತ್ತಾ ಇದು ನನಗೆ? ಪೂರ ಪ್ಲಾನ್ ಉಂಟಾ ಹೋಗ್ಯ. ಅಲ್ಲೇ ನಿಂತ್ಕೋ. ಇವನ್ ಯಾವಾಗ ಹೆಂಗೆ ಎಲ್ಲಿಗೆ ಹಾಕ್ತಾನೆ ಅಂತ ಗೊತ್ತಿಲ್ಲ, ಚೆಕ್ ಮಾಡು. ಇಷ್ಟು ಭಯ ಇಟ್ಕೊಂಡು ಈ ಲೆವೆಲ್ಗೆ ಬಿಲ್ಡಪ್ ಕೊಡ್ತೀಯಲ್ಲ, ಅಷ್ಟು ಸಾಕ್ಬಿಡು. ಇದನ್ನೇ ಮೇಂಟೈನ್ ಮಾಡು, ಅನ್ನ ಇನ್ನು ಮೂರು ದಿನ ಜಾಸ್ತಿ ತಿಂತೀಯ. ತಿನ್ನೋದು ತಿನ್ಸೋದು ಆಮೇಲೆ ಡಿಸೈಡ್ ಮಾಡೋಣ. ಏಯ್ ಫಸ್ಟ್ ಚೆಕ್ ಮಾಡ್ರ. ಅಡ್ಡ ನಿನ್ನ ಇಷ್ಟ, ನಿನ್ ಸ್ಟೈಲ್, ನಾನು ಹೇಳಿದ್ರೆ ನೀನು ಕೇಳಲ್ಲ. ನಿನಗೆ ಬೇಕಾಗಿರೋದು ನಾನು ಬಂದಿದ್ದೀನಿ, ಅವಳನ್ನು ಬಿಟ್ಬಿಡು. ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಸಾವಿನ ಸುಳಿಗೆ ಬಂದು ತಗಲಾಕೊಂಡ್ಬಿಟ್ಟೆ. ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತಾರೆ, ಇನ್ಯಾವುದಕ್ಕೋ ಪ್ರೀತಿನ ಬಿಟ್ಕೊಡಲ್ಲ. ನಮಗೆ ಬೇಕಾಗಿರೋದು ನಿನ್ನ ಪ್ರಾಣ, ಅವಳಲ್ಲ. ಏ ತಲೆ ಮಾಂಸ ಬಿಚ್ಚ ಕಳ್ಸ. ನನಗೆ ಗೊತ್ತಿತ್ತು ಬಾಸ್ ನೀ ಇಲ್ಲಿಗೆ ಬರ್ತೀಯ ಅಂತ. ಗೊತ್ತಿತ್ತು ತಾನೆ, ಅವಳನ್ನ ಕರ್ಕೊಂಡು ನೀವೆಲ್ಲ ಹೊರಡಿ. ಗುರು ಏನ್ ಹೇಳ್ತಾ ಇದ್ದೀಯಾ? ಹೇಳ್ದಷ್ಟು ಮಾಡ್ರ. ಗೂಳಿ ಕುಬುಲಾಕೆ ಹೆಮ್ಮ ಬಹುತ್ ಖುಷ್ ಕರ್ದಿಯ, ನಿಂದು ಆಯಸ್ಸು ಬಹಳ ಗಟ್ಟಿಯಾಗಿ ಐತೆ. ಅವನ ಪ್ರಾಣ ಇದ್ದಂಗೆ ಕೊನೆ ಸಾರಿ ಅವನ್ನ ಚೆಂದಾಗಿ ನೋಡ್ಕೊ. ಅವನ್ನ ನೀನ್ ದಫನ್ ಮಾಡಕ್ಕೆ ನಾಳೆ ಅವನ್ ಬಾಡಿನೂ ಸಿಗಕ್ಕಿಲ್ಲ. ಹೇಳ್ದೆ
ನಾನ್ ರೆಡಿ ಕಣ. ಅವಳು ರೆಡಿ ಆಗ್ಬೇಕಲ್ಲ. ನಮ್ ರಾಜಪ್ಪ, ವೆಂಕಟೇಶ್, ಪಾಪಣ್ಣ ಅವ್ರಿಗೆಲ್ಲ ಪೂಜೆಗೆ ಹೇಳಿದ್ಯಾ ತಾನೆ? ಆ ನಮ್ಮ ಫೈನಾನ್ಸಿಯರ್ಸು, ಬಿಲ್ಡರ್ಸು, ಅವ್ರನ್ನೆಲ್ಲ ಬಿಟ್ಟು ನಾವೇನೇನ ಮಾಡಿದ್ವಿ. ಏ ಗೀತಾ, ಪೂಜೆಗೆ ಲೇಟ್ ಆಯ್ತು ಕಣೆ. ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ಗೆ ಹೇಳಿದಿನಣ್ಣ. ರಮ್ಯಾ, ಯಾಕೋ ಕಂದ ಒಂಥರ ಇದೆಯಾ? ಏನಾಯ್ತು? ಹೊಸ ಕಟ್ಟಡದ ಭೂಮಿ ಪೂಜೆ ಅಮ್ಮ ಇವತ್ತು, ಆ ಪ್ರೋಗ್ರಾಂ ಮರ್ತ್ಬಿಟ್ಯಾ? ಪರವಾಗಿಲ್ಲ ಬಿಡಮ್ಮ, ನಿನ್ನ ಕೈ ಮುಟ್ಟಿ ದುಡ್ಡು ಕೊಡು ಅಷ್ಟೇ ಸಾಕು, ಇನ್ನ ಒಂದ್ ದಿವಸ ಬರುವಂತೆ. ಯಾಕಮ್ಮ ತುಂಬಾ ಅರ್ಜೆಂಟಾ? ಸುಮ್ಮನೆ ಕೇಳದೆ ಕೊಡಮ್ಮ. ಅರೆ ಇವಳೇನ್ ಹೀಗ್ ಓಡೋಗ್ತಿದ್ದಾಳೆ, ಪೂಜೆಗೆ ಬರೋದಿಲ್ವಂತ? ಅಣ್ಣ, ಅವಳು ಮೇಲೆ ಒಂದು ಕಣ್ಣಿಟ್ಟಿರೋ. ಎದ್ದಳ ಮೇಲೆ ಏನ್ ಬೆಳಿಗ್ಗೆ ಬೆಳಿಗ್ಗೆ ಅಳ್ತಾ ಇದ್ಯಾ? ಯಾರಾದ್ರೂ ರೋಗಿ ಹಾಕೊಂಡ್ಬಿಟ್ರ? ನಿನ್ನ ಪ್ರಾಣನ್ ಬತ್ತಿಟ್ಟು ನನ್ನ ಪ್ರಾಣನ್ ಕಾಪಾಡ್ದೆ. ನಿನ್ಗೇನಾಯ್ತು ಅನ್ನೋ ಭಯದಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ನಿನ್ಗೇನು ಆಗ್ಲಿಲ್ಲ ತಾನೆ? ನಿನ್ಗೇನು ಆಗಿಲ್ಲ ತಾನೆ? ಗೊತ್ತಲ್ಲ, ಅಂಡಿಗೆ ಸುಣ್ಣ ಹಚ್ಚಿ ಚಳ್ಳೆ ಹಣ್ಣು ತಿನ್ಸೋದು ಹೆಂಗ್ ಬಂದೆ ಅಂತ ಗೊತ್ತಾಗ್ಬೇಕಾ? ಫಯಾಜ್, ನನ್ನ ಹತ್ರ ವೆಪನ್ ಇಲ್ಲ ಅಂತ ಹೆಂಗೋ ಡಿಸೈಡ್ ಮಾಡಿದೆ. ವೀರನ್ಗೆ ಹುಲ್ಲು ಒಂದ ಆಯುಧನೆ, ಈ ಗೂಳಿಗೆ ಇಷ್ಟು ಸಾಕು. ಅಯ್ಯಯ್ಯೋ, ಬರೀ ಸೌಂಡ್ ಕಳಿಸತ್ತೆ, ನಮ್ ತಾಯಿನೇ ಪಿಚ್ಚರೇ ಕಾಣಿಸಲ್ಲ ಬಾಸ್. ಎಲ್ಲೋಡಿತ್ಯ ಮೊದಲೇ ಬಿಡು ಬಾಸ್. ಏ ನನ್ನ ಮಕ್ಕಳ, ನೋಡಿ ಸರಿಯಾದ ಒಳ್ಳೆ ಸ್ಪಾಟ್ ಅಲ್ಲಿ ಸುಡ್ರು.
ನನಗೆ ಸಾಥ್ ಕೊಡಿದ್ರೆ ಗನ್ನು ಬೇಕಾ? ಥೂ ಥೂ ಥೂ. ನನ್ನ ಮಕ್ಕಳೆಲ್ಲ ಆ ಕೈ ಕೊಟ್ಟು ಓಡ್ತಾವ್ರೆ. ಡೆಡ್ ಬಾಡಿ, ನೀನೇ ನನಗೆ ಸಾಥ್ ಕೊಡ್ಬೇಕು. ಹುಡುಗಿನ ಅಡ್ಡ ಆಡ್ಕೊಂಡು ಗೂಳಿ ಗೂರಿಟ್ರೆ ನನ್ನ ಮಕ್ಕಳ ಸಮಾಧಿಲೂ ನೆಮ್ಮದಿಗಿರಕ್ ಬಿಡೋದಿಲ್ಲ ನಿಮ್ಮನ್ನ. ಹೊರಗಡೆ ಎಲ್ರು ನಿಮ್ಗೇನು ಆಗಿರೋ ತರ ಫೀಲಿಂಗ್ ನಲ್ಲಿ ನಿಂತಿದ್ದಾರೆ? ಅದು ನನ್ನ ಮಕ್ಕಳಿಗೆ ರಾತ್ರಿ ಕುಡಿದಿರೋದು ಇನ್ನೂ ಇಳಿದಿಲ್ಲ. ನನಗೆ ಫುಲ್ ಇಳಿದೋಯ್ತು, ಅದಕ್ಕೆ ಬೆಳಗ್ಗೆ ಏರಿಸ್ತಾ ಇದೀನಿ. ನಾನು ಏನ್ ಹೇಳಕ್ ಬಂದೆ? ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಕಾಫಿ ಕುಡಿಯೋ ನೀನು, ಹಲ್ಲು ಊಸ್ದಲ್ಲಿ ಸರ ಕುಡಿಯೋ ನಾನು, ತಣ್ಣೀರಿನ ಫ್ರಿಡ್ಜಲ್ಲಿ ಇಟ್ಟು ಕೂಲ್ ಮಾಡ್ಕೊಂಡು ಕೂಲ ಕುಡಿಯೋ ನೀನು. ಹತ್ಕೊಂಡು ಉರಿತಾರೋ ಇದನ್ನ ನೀರೇ ಮಿಕ್ಸ್ ಮಾಡಿದ ರಾ ಕುಡಿಯೋನು ನಾನು. ನಿನಗೂ ನನಗೂ ಸಿಂಕೆ ಆಗಲ್ಲ. ಒಂದ್ಸಲ ತಕೊಂಡು ಹೋಗಿದ್ಕೆ ರಾತ್ರಿ ನಿದ್ದೆ ಮಾಡ್ದೆ ಬಾ, ನನ್ನ ಮುಂದೆ ನಿಂತಿದ್ಯಾ? ಇನ್ ಜೀವನ ಪೂರ್ತಿ ನನ್ನೊಟ್ಟಿಗೆ ಇರ್ಬೇಕು ಅನ್ಕೊಂಡ್ರೆ ಅಷ್ಟೇ ಬಾಳಿ ಬದುಕ್ಬೇಕು ಅಂತ ಆಸೆ ಇಟ್ಕೊಂಡ್ರೆ ಅವಳು ನೀನು ಒಂದೊಂದು ಕ್ಷಣನ ಸಾವಿನ ಎದ್ರಾಕೊಂಡು ಬಾಳ್ತಾರ ಅವ್ನು. ನಾನು ಇನ್ನೊಂದ್ಸಲ ಈ ಕಡೆ ತಲೆನೂ ಹಾಕ್ಬೇಡ, ಸೌಂಡ್ ಇಲ್ದಂಗ್ ರೈತಳು. ಏನೇ ಕೇಳದು, ಏನೇ ಕೇಳದು, ಗುಟ್ಟಾದ ಮುಖ ಹೊಡೆದು ಬಿಡ್ಬೇಕು. ನಾನು ಹೇಳದ ಅರ್ಥ ಆಗ್ತಿಲ್ಲ, ಕನ್ನಡನೇ ಅರ್ಥ ಆಗೋಲ್ಲ ನಿನಗೆ. ರೈಟ್ ಹೇಳು ಅಂತ ಒಂದ್ಸಲ ಹೇಳಿ ಕೇಳಿಸ್ತಲ್ಲ, ಕೇಳಿಸ್ತಲ್ಲ, ರೈಟ್ ಹೇಳು, ಹೊರಡು, ನಿತ್ಕೋ. ಬರದ್ ಬಂದಿದ್ದೆ ಅಳ್ತಾ ಹೊರಗಡೆ ಹೋಗ್ಬೇಡ, ಜನ ತಪ್ಪು ತಿಳ್ಕೋತಾರೆ. ನೈಂಟಿ ಬಸ್, ಅವಳ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಟ್ಟು ಬನ್ನಿ. ಇನ್ಯಾವನ ರೆತ್ತ ಹಾಕೊಂಡು ಹೋದ್ರೆ ಪದೇ ಪದೇ ಫೈಟ್ ಮಾಡೋಕ್ಕಾಗಲ್ಲ. ಹುಡ್ಕೊಂಡ್ಬಂದೈತೆ ಕಾಯ್ತಾನೆ ಬಾಸು. ಆ ನನ್ನ ಮಗ ಗೂಳಿ ಸಿಕ್ ಸಿಕ್ಕಿದ ಕಡೆ ಎಲ್ಲ ಆಗ್ತಾನೆ ಗುರುವೆ. ಏನ್ ಹೇಳ್ತಾ ಇದೆಯೋ, ನಡೆದಿರೋ ಕತೆ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜೈ ಸೇರ್ಕೊಂಡ್ಬಿಡ್ತೀನಿ ಸಾರ್. ಜೈಲು ನಿಮ್ಮ ಮೂರನೇ ಪಾದ ನನ್ನ ತಲೆ ಮೇಲೆ ಆಶೀರ್ವಾದ ಅಂತ ತಿಳ್ಕೊಂಡ್ಬಿಡ್ತೀನಿ. ಜೈಲಿಗೆ ಕಳ್ಸಿಬಿಡಿ ಬಸ್ಸು, ಜೈಲಿಗೆ ಕಳ್ಸಿಬಿಡಿ ನನ್ನ. ಕೋರ್ಟಲ್ಲಿ ಐವಿಟ್ನೆಸ್ ಆಗಿ ಹೇಳ್ಕೊಡ್ತೀಯಾ? ಹೇಳ್ತೀನಿ ಸರ್, ನಮ್ಮ ತಾಯಣ್ಣಗೂ ಹೇಳ್ತೀನಿ ಸರ್, ಜಸ್ಟ್ ಮಿಸ್ ಸರ್. ನಮಸ್ಕಾರ ಸರ್, ನಾನು ಬಶೀರ್ ಮಾತಾಡ್ತಾ ಇದ್ದೀನಿ ಶಿವಾಜಿನಗರ ಪೊಲೀಸ್ ಸ್ಟೇಷನಿಂದ. ಹೌದು ಸರ್, ರೌಡಿ ಮತ್ತಿ ಸೀನಾ ಸರೆಂಡರ್ ಆಗ್ತೀನಿ ಅಂತ ಬಂದಿದ್ದಾನೆ ಸರ್. ಹೌದು ಸರ್, ಅಷ್ಟೇ ಅಲ್ಲದೆ ಸಾಕ್ಷಿ ಬೇರೆ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಇಲ್ಲೇ ನಾನು ಸರ್. ಓಕೆ ಸರ್, ಓಕೆ ಸರ್. 5 ನಿಮಿಷದಲ್ಲಿ ಸಾಹೇಬ್ರ ಇಲ್ಲಿಗೆ ಬರ್ತಾರೆ, ಎಲ್ಲ ಅವ್ರಿಗೆ ಹೇಳು, ನಿನಗೆ ಸೆಕ್ಯೂರಿಟಿ ಇರುತ್ತೆ, ನೀನು ಸೇಫ್ ಆಗಿರ್ತೀಯಾ. ಸೂಪರ್ ಬಾಸ್, ಹಾಗೆ ಆಗ್ಲಿ. 208 ಟೀ ಹೇಳ. ಮಲೈ ಮಾದೇಶ್ವರ ಗಂಟೆ ಗೋವಿಂದ ಪರಪರ ಗ್ರಹಾರದ ಗೆಸ್ಟ್ ಹೌಸಲ್ಲಿ ಒಂದು ಜಾಗ ಕೊಡಿಸಿ, ಫುಲ್ ಮೆನ್ಸು ಸಿಲ್ವರ್ ತಟ್ಟೆ ಊಟ ಕೊಡಿಸ್ಬಿಡು. ಆ ಹೊಟ್ಟೆ ಗಣೇಶ ಸಲಾಂ ದಾದಾ. ಮಲ್ಲೆಗು ಸಲಾಂ ಅಚ್ಚ ಕಾಮ್ಕಿಯಾ ಬಶೀರ್. ಸರ್ ಇದೇ ಸರ್, ಇದು ಸಾಹೇಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗೆ ಹಿಂಗೆ ತಗಲಾಕದು? ತಗೊಳ್ಳೋ ಸಂಬಳಕ್ಕೆ ಸ್ಟೇಷನಲ್ ಡ್ಯೂಟಿ,
ಗಿಂಬಳಕ್ಕೆ ಇಂಥವ್ರ ಸೆಕ್ಯೂರಿಟಿ. ಸಿನಾ ಏನ್ ಮಾಡ್ತಿದ್ದೆ ಅಂತ ಗೊತ್ತಾ ನಿನ್ಗೆ? ವಿಟ್ನೆಸ್ ಸಿಕ್ಕಿದ್ರೆ ಸಾಕು, ರೌಡಿಗಳನ್ನೆಲ್ಲ ಖಲಾಸ್ ಮಾಡ್ಬೇಕು ಅಂತ ಕಾಯ್ತಾ ಇರೋ ಇಂಥ ಪೊಲೀಸ್ನವ್ರಿಗೆ ನೀನ್ ಸರೆಂಡರ್ ಆಗ್ತೀಯ? ಮತ್ತಿನ್ನೇನ್ ಮಾಡೋದು? ಆ ಸೆಲ್ವನ ಗೂಳಿ ರೋಡಲ್ಲಿ ಚಿಂದಿ ಮಾಡ್ಬಿಟ, ನೀನ್ ಬೇರೆ ಮಧ್ಯದಲ್ಲಿ ಎಸ್ಕೇಪ್ ಆಗ್ಬಿಟ್ಟೆ, ಡೆಡ್ ಬಾಡಿ ತರ ಡೌ ಮಾಡ್ಬಿಟ್ಟು ಎಸ್ಕೇಪ್ ಆಗಿದ್ದೀನಿ. ಮತ್ತೆ ನಿನ್ನ ಡೆಡ್ ಬಾಡಿ ಮಾಡ್ಬೇಡ, ಇನ್ ಮುಂದೆ ಹಿಂಗೆ ಆಗಾಕಿಲ್ಲ, ನಡೀವಣ. ನೀನ್ ಹಿಂಗೆಲ್ಲ ಅಂತ್ಯಪ್ಪ, ನೀನು ಒಳ್ಳೆ ಟೈಮಲ್ಲಿ ನಮಾಜ್ ಮಾಡಕ್ ಹೋಗ್ಬಿಡ್ತೀಯ, ನನ್ನ ಪ್ರಾಣಕ್ಕೆ ಏನ್ ಗ್ಯಾರಂಟಿ? ಇನ್ ಮುಂದೆ ಹಿಂಗೆಲ್ಲ ಆಗಾಕಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ಕರೆಕ್ಟ್ ಆಗಿ ಸಾಥ್ ಕೊಡ್ತೇತಾನೆ? ಅಲ್ಲ ಕಸಮ್ ಸಾಧ್ಯತವ, ಸರೆಂಡರ್ ಆಯ್ತಿದ್ದೇನ ಕರ್ಸಿ ತಗಲಾಕಿದ್ರ ನನಗೇನು ಹೆಚ್ಚು ಕಮ್ಮಿ ಆಯ್ತು, ನೀವೇ ಗ್ಯಾರಂಟಿ. ಗೂಳಿನ ಕೇಳಿ ಅಂದ್ರೆ ಅವರಪ್ಪ ಏನು ಮತ್ತೆ ತಗಲಾಕ್ಬಿಟ್ಟ ಇಲ್ಲಿ. ಎಣ್ಣು ಒಂದು ಬ್ಯಾಡ ಬ್ಯಾಡ ಅಂದ್ರು ಒತ್ಕೊಂಬತ್ತಾದಲ್ಲೋ ಮೀಟ್ರು 90 ಬಿಟ್ಕೊಂಡ್ರೆ ಸಾಕು, ಏನೇನೋ ಮಾತಾಡ್ತೀಯಲ್ಲೋ. ನನ್ನ ಮಗನೇ ಅನ್ನೋಡು, ಇವ್ಳಾಕೋ ಬಂದು ಇಲ್ಲಿ ಆ ವಿಧಿ ಅತ್ತಿಗೆ ಹುಡಿಕೊಂಬಂದವಳೆ ಅಂದ್ರು ಓದಿತಾನೆ, ಹುಡುಗಿ ಹುಡಿಕೊಂಬಂದವಳೆ ಅಂದ್ರು ಓದಿತಾನೆ. ಮೀಟ್ರ ಮಾತಾಡ್ದಿರೋದೇ ಬೆಟ್ರು. 90 ಹೇಳಿಲ್ಲ ಅಂದ್ರು ಓದಿತಾನೆ. ಅಯ್ಯೋ ಹಾಕಿದ್ದು 90-30 ರೇಂಜ್ ಹಿಡಿದೋಯ್ತಲ್ಲೋ. ಎಸ್ಕೇಪ್ ಆಗದೆ ಬಿಸ್ಟ್ ಜೂಟ್ ಎಸ್ಕೇಪ್ ಆಗ್ತಾ ಇದೆಯಾ? ಚಾನ್ಸೇ ಇಲ್ಲ ಗುರು. ಚಾನ್ಸ್ ಇಲ್ವಾ ಯಾರಿಗೆ? ನಿನಗೆ ಗುರು. ನನಗೇನು ಚಾನ್ಸ್ ಇಲ್ಲ. ಇವ್ರೇಕೆ ನೀವು ಇಬ್ರು ಇದ್ರ ನನಗಡೆ ಒಬ್ರು ಇದ್ದೀರಾ? ಓಕೆ ಟೇಕ್ ಇಟ್ ಈಸಿ. ಹೇಯ್ ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ಕೇಳ್ತಾ ಇರೋದು ಇಲ್ಲೇನ್ ಮಾಡ್ತಾ ಇದ್ದೀಯ ನೀನು? ಏಯ್ ನಿನಗೂ ನನಗೂ ಏನು ಇಲ್ಲ ಅಂದ್ಮೇಲೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ, ನೀನ್ ಯಾಕೆ ಟೆನ್ಷನ್ ಆಗ್ತೀಯ? ಏಯ್ ಸರಿ ಸರಿ ಒಬ್ಳೆ ಇದೀಯ ಅನ್ಕಂಡೆ ಇಬ್ರು ಇದ್ದೀರಾ? ಹೇಳಿದ್ರೆ ತಗೋಲ್ಲ. ಏನ್ ಲೂಸ್ ಆಗಿದೆ ನಿಮ್ಗೆ? ಎಲ್ಲಿ ಬಂದಿದ್ಯ ಗೊತ್ತಾ ನೀನು? ನಿಮ್ ಅಂದ್ರಂಗೆ ಗುಳಿ, ನಮ್ಮೆಲ್ಲರೂ ಮುಂದೆ ಅವಳು ಕೆನ್ನೆ ಹೊಡೆದು ತಪ್ಪು ಮಾಡ್ಬಿಟ್ಟೆ. ನೀನು ನಿನ್ನ ಮನಸ್ಸಲ್ಲಿ ಏನಿಲ್ಲ ತಾನೆ? ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯ ನೀನು? ಏನು ಸಂಬಂಧ ಇದೆ ಅಂತ ಹೊಡೆದೆ ನೀನು ಅವಳಿಗೆ? ಅವಮಾನ ತಡಿಲಾರ್ದೆ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರ? ಹಂಗಾಗ್ಬಾರ್ದು ಅಂತಲೇ ಹೊಡೆದಿದ್ದ ನಾನು. ಅಂದ್ರೆ ಅವಳ ಮೇಲೆ ನಿನ್ನ ಲವ್ ಇದೆ? ಲವ್ ಇಲ್ಲ ಮಣ್ಣು ಇಲ್ಲ. ಲವ್ವೇ ಇಲ್ಲ ಅಂದ್ಮೇಲೆ ಇದೇನಿದು? ಏನ್ ಮಣ್ಣು ಇಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವಾ? ನೀನಿಗೆ ಅವಳ ಮೇಲೆ ಲವ್ ಇಲ್ಲ ಅನ್ನಂಗಿದ್ರೆ ಇದನ್ನ ಅಲ್ಲೇ ಕೊಟ್ಟು ಬರ್ಬೇಕಾಗಿತ್ತು, ಇಲ್ಲ ಬಿಸಾಕ್ಬಿಟ್ಟು ಬರ್ಬೇಕಾಗಿತ್ತು. ಇದನ್ನ ಯಾಕೆ ತನ್ನ ತಲೆ ಕೆಳಗೆ ಇಟ್ಕೊಂಡೆ? ಹೌದಾ ಲವ್ ಮಾಡ್ತಾ ಇದೀನಿ ಏನೀಗ? ಏನೀಗ ಪ್ರೀತಿಸ್ತಾ ಇದೀನಿ ಏನೀಗ? ಏನು ಬರೀ ಮಾತಾಡಿದಕ್ಕೆ ಎತ್ತ ಕೊಂಡೋಗ್ರೆ ನನ್ನ ಮಕ್ಳು ಹಿಂಗೆ ಪ್ರೀತಿಸ್ತಾ ಇದೀನಿ ಅಂತ ಕರ್ಕೊಂಬಂದು ಇಟ್ಕೊಂಡ್ರೆ ಬಿಡ್ತಾರ? ಸ್ಕ್ರಾಪ್ ಮಾಡಕ್ ಬಿಡ್ತಾರೆ? ಎಲ್ಲ ಒಂದ್ ಕಡೆ ಚೆನ್ನಾಗಿದ್ರೆ ದೂರದಿಂದ ನೋಡಿ ಸಂತೋಷ ಪಡ್ಬೋದು ಅಂತಾನೆ ಪ್ರೀತಿ ಇದ್ರು ನನ್ನ ಮಗನ್ ಇಳ್ಕೊಂಡಿದ್ದೀನಿ. ಇಳಿ ನಿನ್ನ ಮನಸ್ಸಿನಲ್ಲಿ ನಾನು ಇರೋದು ನನಗೆ ಗೊತ್ತಿತ್ತು, ನಿನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಆವತ್ತು ನಿನ್ನ ಪ್ರಾಣ ಲೆಕ್ಕಿಸದೆ ನಾನು ಕಾಪಾಡಿದೆ, ಇವತ್ತು ನನಗೇನೋ ಆಗಬಾರ್ದು ಅಂತ ತಾನೆ ಒದ್ದಾಡ್ತಾ ಇದೀಯಾ? ಈ ಕ್ಷಣದವರೆಗೂ ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ, ಇನ್ಮೇಲೆ ಬಾಳು ಅಂತಿದ್ರೆ ಅದು ನಿನ್ ಜೊತೆ ಅಂತ ಡಿಸೈಡ್ ಮಾಡ್ಬಿಟ್ಟೆ. 100 ವರ್ಷ ಬಾಳ್ಬೇಕಾಗಿಲ್ಲ, ಸಂತೋಷವಾಗಿ ತಾಳಿ ಕಟ್ಟಿಸ್ಕೊಂಡು 1 ನಿಮಿಷ ಬಾಳಿದ್ರೆ ಸಾಕು. ನೋಡು ನಾನಿನ್ನ ಟೆನ್ಷನ್ ಅಲ್ಲಿ ಮಾತಾಡದೆ ಇಟ್ಕೊಂಡು ಟೆನ್ಷನ್ ಅಲ್ಲೇ ಎಲ್ಲ ಸತ್ಯ ಹೊರಗ್ ಬರೋದು. ಇದು ಸತ್ಯ ಅಲ್ಲ ಅಂತ ನೀನ್ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳನ್ನ ನೀನ್ ಗೆದ್ದಿದ್ಯಾ? ಇವತ್ತು ಒಂದು ರಾತ್ರಿ ನನ್ನನ್ನ ಹೃದಯದಿಂದ ತೆಗೆದು ಹಾಕಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿನ್ನ ಹೃದಯನ ನೀನೇ ಗೆದ್ದ ಬಾ.
ಆಗ ನಾನು ಒಪ್ಕೋತೀನಿ ನಾನು ನಿನ್ನ ಹೃದಯದಲ್ಲಿ ಇಲ್ಲ ಅಂತ. ನಿನಗ್ ನಿದ್ದೆ ಬರ್ಲಿಲ್ಲ ಅನ್ಕೋ, ಆತ್ಮ ಸಾಕ್ಷಿಗ್ ಮೋಸ ಮಾಡ್ದೆ ನನ್ ಪ್ರೀತಿನ ಒಪ್ಕೋ. ಬೆಳಗ್ಗೆ ಬಂದು ಐ ಲವ್ ಯು ಹೇಳು, ಕಾಯ್ತಾ ಇರ್ತೀನಿ. ನೀನು ಬಂದೇ ಬರ್ತೀಯ. ಇಷ್ಟು ದೂರ ನಾನು ಹುಡ್ಕೊಂಡು ಬಂದಿದ್ಯಾ? ಮೌನ ಬಿಟ್ಟು ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ನಿನ್ ಕಣ್ ನೋಡಿದ್ರೇನೆ ಗೊತ್ತಾಗತ್ತೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ನಾನ್ ಸ್ಟಾಪ್ ಮಾತಾಡೋದು, ನಿನಗೆ ಮಾತೇ ಬರ್ತಾ ಇಲ್ಲ ನೋಡು. ಇದೆ ಪ್ರೀತಿ ಪ್ರೇಮ ನನ್ ಮನ್ಸಲ್ಲಿ ನಿನ್ನಿರೋದು ಸತ್ಯ, ಆದ್ರೆ ಪ್ರೀತಿನ ಅಫೆಕ್ಷನ್ ನನಗೆ ಗೊತ್ತಿಲ್ಲ, ಹೇಳಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೇ ನನ್ನ ಆಸೆ. ನನ್ ಜೊತೆ ನಿನ್ನಿದ್ರೆ ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಗೆ ಯಾಕೋ ಬಂದೆ? ನೀವೆಲ್ಲ ಸೇರಿ ಯಾರನ್ನ ಎತ್ತಕ್ಕಾಗ್ಲಿಲ್ವೋ ಅವನನ್ನ ನಿಮ್ ಜೊತೆ ಸೇರಿ ಎತ್ತಕ್ ಬಂದೆ. ಗೂಳಿನ ನೀನ್ ಅವನ್ ರೈಟ್ ಹ್ಯಾಂಡ್ ತಾನೆ ಆಗಿದ್ದೆ? ರೈಟು ಲೆಫ್ಟು ಎಲ್ಲ ನಿನ್ನೆ ರಾತ್ರಿಗೆ ಮುಗಿದೋಯ್ತು. ಪ್ರೀತಿ ಹಿಂದೆ ಬಿದ್ದು ಅವನ ಅವಳ ಹುಡ್ಕೊಂಡು ಹಿಂದೆ ಹೋಗಿದ್ದಾನೆ. ನಾವೆಲ್ಲ ಕೇರ್ ಆಫ್ ಪುಟ್ಪಾತೆ. ಅವನೇನಾದ್ರೂ ಅವಳಗ ಐ ಲವ್ ಯು ಹೇಳಿದ್ರೆ ಐ ಲವ್ ಯು ಅಂತ ಹೇಳಕ್ ನಾ ಇಲ್ಲಿ ಬರ್ಲಿಲ್ಲ. ನನ್ ನಂಬಿರೋ ಹುಡುಗರು ಮಳೆಯಲ್ಲಿ ಗಾಳಿಯಲ್ಲಿ ನನ್ನ ಜೊತೆ ಇದ್ದವರು, ನನ್ನ ಮೇಲೆ ಕೈ ಮಾಡಕ್ ಬಂದವ್ರು, ತಲೆನೇ ತೆಗ್ದವ್ರು ಅವರು. ನಾ ಅವ್ರಿಗೆ ಹೇಳಿರೋದೆ ಕಮ್ಮಿ, ಹೇಳದೆ ಮಾಡಿರೋದೆ ಜಾಸ್ತಿ. ಅವ್ರು ನನಗೋಸ್ಕರ ನನ್ನ ಪ್ರಾಣ ಅಂತ ತಿಳ್ಕೊಂಡಿರೋರು ಅವರು. ಪ್ರಾಣ ಅಲ್ಲಿ ಬಿಟ್ಬಿಟ್ಟು ದೇಹ ಮಾತ್ರ ನಿನ್ ಜೊತೆ ಬರಕ್ಕಾಗತ್ತ? ಅವ್ರನ್ನೆಲ್ಲ ಬಿಟ್ಟು ನನ್ ಜೊತೆ ಬಾ ಅಂತ ಸತ್ಯವಾಗ್ಲೂ ನಾನು ಹೇಳ್ತಾ ಇಲ್ಲ. ಇದನ್ನ ನಂಬುವಂತೀಯ? ನಿನ್ನೆವರೆಗೂ ಅವನ ಜೊತೆನೆ ಇದ್ದೆ, ಒಂದೇ ಒಂದು ರಾತ್ರಿಯೊಳಗೆ ಬದಲಾಗಿದ್ಯಾ ಅಂದ್ರೆ ಹೆಂಗೆ ನಂಬೋದು? ಯಾವತ್ತು ಅವಳ ಫೋಟೋ ಇರೋ ಐ ಡಿ ಕಾರ್ಡ್ ನ ತಲೆ ಕೆಳಗೆ ಇಟ್ಕೊಂಡಿದ್ನೋ ನನಗೆ ಅವತ್ತೇ ಡೌಟು. ನಿನ್ನೆ ರಾತ್ರಿ ಕನ್ಫರ್ಮ್ ಆಗೋಯ್ತು. ಹತ್ತು ಜನನ ಎತ್ತು ಬಂದ್ರು ತೊಟ್ಟು ಎಣ್ಣೆ ಬಾಯ್ಗೆ ಬಿಡದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಅವನು. ಅವಳು ಹೇಳಿದ ಒಂದೇ ಒಂದು ಮಾತಿಗೆ ನಿದ್ದೆಗೆಟ್ಟು ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡಿಯಕ್ ರೆಡಿ ಆಗ್ಬಿಟ್ಟವನೆ. ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡ್ಕೊಂಡು ಅವ್ರನ್ನೆಲ್ಲ ಬಲಿ ಕೊಟ್ಟು ನಿನ್ ಜೊತೆ ಬರಕ್ ಆಗಲ್ಲ ನನಗೆ. ನಿನ್ನ ನಂಬಿರೋರು, ನಿನ್ನ ಪ್ರೀತಿ ಮಾಡೋ ನಾನು, ಚೆನ್ನಾಗಿರ್ಬೇಕು ಅಂತ ಅನ್ಕೋತಿಯಲ್ಲ, ಈ ಮನಸ್ಸೇ ನನಗ್ ಬೇಕಾಗಿರೋದು. ನೋಡಕ್ ಎಷ್ಟು ಹೊರಟ ನೀನು, ಮಗು ಅಂತ ಮನಸ್ಸಿನಿಂದ ಮನಸ್ಸಿಗಿಂತ ದೊಡ್ಡ ಯಾವ್ದು ಇಲ್ಲ. ಯೋಚನೆ ಮಾಡು, ನೀನ್ ತುಂಬಾ ಬ್ರಿಲಿಯಂಟ್. ತುಂಬಾ ಬ್ರಿಲಿಯಂಟ್ ಅವನು ಅವಳ ಜೊತೆ ಎಲ್ಲಿ ಬೇಕಾದ್ರೂ ಬದುಕ್ತಾನೆ, ಹೆಂಗ್ ಬೇಕಾದ್ರೂ ಬದುಕ್ತಾನೆ. ಕುಡುಕರನ್ನ ಕೊಲೆಗಾರನ್ನ ಬದಲಾಯಿಸಬಹುದು, ಪ್ರೀತಿಲಿ ಬಿದ್ದ ನನ್ನ ಮಕ್ಕಳನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಮಗೋಸ್ಕರ ಬಾಳ್ತೀನಿ ಅಂದ, ಅವನಿಗೋಸ್ಕರ ನಾವು ಬಾಳ್ತಾ ಇದ್ವಿ. ಎಷ್ಟು ಕೊಲೆ, ಎಂತೆಂಥ ಡೀಲು. ಇವತ್ತು ಅವನದೇ ಆದ ಜೀವನ ಅವನು ಹುಡುಕೊಂಡ. ನಮ್ಮ ಜೀವನ ಅವನನ್ನ ಎತ್ತದ್ರೇನೆ ನಮ್ಗೆ ತಗ್ಲಾಕ್ಸಿ ನೀನ್ ಡಬ್ಬಲ್ಗೆ ಮಾಡಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಅವನು ಎಲ್ಲಿರ್ತಾನೆ ಅಂತ ನನಗ್ ಮಾತ್ರ ಗೊತ್ತು. ಫಸ್ಟ್ ಅವನಿಗೆ ನಾನೇ ಹಾಕ್ತೀನಿ. ಹಂಗಾಕ್ಲಿಲ್ಲ ಅಂದ್ರೆ ನೀವೆಲ್ಲ ಸೇರಿ ನನ್ಗೆ ಅಲ್ಲೇ ಹಾಕ್ಬಿಡಿ. ಚೆನ್ನಾಗಿದ್ಯಾ? ಚೆನ್ನಾಗಿ ಓಚಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಡೈಮಂಡು ನೀನು, ಡೈಮಂಡು ಚಿನ್ನದೊಟ್ಟಿಗಿದ್ರೇ ಚಂದ. ನಮ್ಮ ನೋಡು, ತಗೊಳು, ತುಕ್ಕಿಡಿದ್ರೆ ತಗೊಳು. ನನ್ ಜೊತೆಗಿದ್ರೆ ನೀನು ತುಕ್ಕಿಡ್ದು ಹೋಗ್ತೀಯ.
ಬಂದ್ರೋ
ಗೂಳಿ ಬೆಂಗಳೂರಿಗೆ ದೊಡ್ಡ ಡಾನ್ ಇಲ್ಲಿ ಸಣ್ಣ ಗಣ ಅಂತ ಬಂದೆ. ಅಂದ್ರೆ ಮಾಡಿರೋಲ್ಲ ತಪ್ಕೊಂಡು ಒಪ್ಕೊಂಡು ನೀವು ಕೊಡೋ ಶಿಕ್ಷಣ ಸಂತೋಷದಿಂದ ಅನುಭವಿಸಿ ಹೊಸ ಮನುಷ್ಯನಾಗಿ ಬದುಕಬೇಕು ಅಂತ ಬಂದಿದ್ದೀನಿ ಸರ್. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಕಂಡೋರ್ ಪ್ರಾಣ ತೆಗೆಯೋ ನಿನಗೆ ಬಾಳ್ಬೇಕು ಬದುಕಬೇಕು ಅಂತ ಆಸೆ ಬಂದಿದೆ. ಏನಿಂಥ ಒಂದು ಚೇಂಜ್? ಸ್ಲೇಟು ಬಳಪ ಹಿಡಿಬೇಕಾದಿದ್ದ ವಯಸ್ಸಲ್ಲಿ ಬ್ಲೇಡು ಚೇನು ಹಿಡಿದ್ಬಿಟ್ಟೆ ಸರ್. ಹೊಡೆದು ತಪ್ಪುಂತಿದ್ದಿ ಬುದ್ಧಿ ಹೇಳೋದಕ್ಕೆ ನನ್ನವರಂತ ಯಾರೂ ಇರಲಿಲ್ಲ. ನನಗೂ ಮನಸ್ಸಿದೆ ಅನ್ನೋದನ್ನು ಗುರುತಿಸಿ ನನ್ನನ್ನು ಪ್ರೀತಿಸೋಕ್ಕಿಂತ ಒಂದು ಜೀವ ಬಂದ್ಮೇಲೆ ಬದುಕಕ್ಕಾಸೆ ಬಂತು ಸರ್. ಪ್ರೀತಿ ಲವ್ ಏನು ಬೇಕಾದ್ರೂ ಬದಲಾಯಿಸುತ್ತೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಗಲ್ಗ್ ಹಾಕೋ ಕೈದಿಗೂ ಕಾನೂನು ಕೊನೆಯಾಸೆ ಏನು ಅಂತ ಕೇಳುತ್ತೆ. ಆ ಥರನೇ ದಯವಿಟ್ಟು ನಂಗೊಂದ್ಸತಿ ಕೇಳಿ ಸರ್. ಏನ ಜೊತೆಲಿರೋ ಹುಡುಗರು ಬಿಟ್ಟರೆ ಸಂಬಂಧಿಕರು ಅಂತ ಹೇಳ್ಕೊಳಕ್ಕೆ ನಂಗೆ ಬೇರೆ ಯಾರೂ ಇಲ್ಲ. ಜೀವಕ್ಕಿಂತ ಹೆಚ್ಚಾಗಿ ನನಗೆ ದುಡಿದಿದ್ದಾರೆ ಅವರು. ಅವ್ರುಗಳಿಗೆ ನಾನೇನು ಮಾಡಿಲ್ಲ. ಅವರು ಜೈಲಲ್ಲಿ ನನ್ನ ಜೊತೆ ಶಿಕ್ಷೆ ಅನುಭವಿಸೋದು ಬೇಡ ಸರ್. ಅವ್ರು ಇದುವರೆಗೆ ಏನೇ ಮಾಡಿದ್ರು ನಾನು ಹೇಳಿ ಮಾಡಿದ್ದೆ ಹೊರತು ಅವ್ರದ್ದೇನು ತಪ್ಪಿಲ್ಲ. ಕೈ ಮುಗಿದು ಕೇಳ್ಕೊತೀನಿ ಸರ್. ಎಲ್ಲ ಕೇಸು ನನ್ನ ಮೇಲೆ ಹಾಕಿ ಅವ್ರಿಗೆ ಹೊಸ ಜೀವನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಆಸ್ತಿ ಅಂತಸ್ತು ಅಂತ ಕಿತ್ತಾಡ್ಕೊಂಡು ಕೋರ್ಟ್ ಕಚೇರಿ ಅಂತ ಅರಿತಾರೆ. ತೊಟ್ಟಿಲಿ ಬಿದ್ದಿರೋದನ್ನ ಒಟ್ಟಿಗೆ ತಿಂದು ಅರಕಲ್ ಚಾಪೆ ಮುರುಕಲ್ ಮನೇಲಿ ಬೆಳೆದ್ರು. ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗು. ಗೂಳಿ ಒಂದೇ ಹೊತ್ತು ತಿಂದ್ರು ಒಂದು ತುತ್ತು ನಮ್ಮನ್ನು ಬಿಟ್ಟು ತಿನ್ಲಿಲ್ಲ. ನಮಗಾಗೇ ಬಾಳ್ದೋನ್ ಗೂಳಿ. ಗೂಳಿ 100 ವರ್ಷ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಎಲ್ಲ ಕೇಸ್ನು ಅವರೇ ಒಪ್ಕೊಂಡು ಆಲ್ರೆಡಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಗೂಳಿ ಸರ್ ಒಂದು ನಿಮಿಷ ಮಾತ್. ಯಾಕ್ರು ಏನಾಗಿದೆ ನಿಮ್ಗೆ? ನಮ್ಮ ತಪ್ಪು ನಾವು ತಿದ್ಕೊಳ್ಳಿ ಅಂತಾನೆ ಆ ದೇವರು ರಮ್ಯಾನ ನಿನ್ ಜೊತೆ ಕಳಿಸಿದ್ದಾನೆ ಗುಳಿ. ನೀನು ರಮ್ಯ ಚೆನ್ನಾಗಿರ್ಬೇಕು. ನಮ್ಗೆ ನಿಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರೆ ಗುಳಿ? ಗುರು, ಆ 90 ಏನೋ ಗೊತ್ತಿಲ್ಲದಲ್ಲೇ ತಪ್ಪು ಮಾಡ್ಬಿಟ್ಟ, ಅವನ ಮೇಲೆ ಕೋಪ ಮಾಡ್ಕೋಬೇಡ ಗುರು. ಜೀವಾವಧಿ ಶಿಕ್ಷೆ ಆದ್ರೂ 14 ವರ್ಷ ಜೈಲ್ ಅಷ್ಟೇ. ಮುಗಿದ್ಮೇಲೆ ನಿನ್ ಜೊತೆಗೆ ಇದ್ಬಿಡ್ತೀವಿ. ಗುರು ಗುರು, ನಮ್ಮನ್ನೆಲ್ಲ ನೋಡೋದಿಕ್ಕೆ ಹತ್ಕೆನ್ ಕರ್ಕೊಂಡು ಒಂದೇ ಒಂದ್ಸಲ ಜೈಲ್ ಹತ್ರ ಬರ್ತೀವಲ್ವ ಗುರು? ಸರ್, ಕಾನೂನು ಇರೋದು ತಪ್ಪು ಮಾಡಿರೋರ್ನ ತಿದ್ದಕ್ಕೆ, ಶಿಕ್ಷೆ ಕೊಡಕ್ಕಲ್ಲ. ಎನ್ಕೌಂಟರ್ ಅಂತ ನಿನ್ನೆತ್ತಿದ್ರೆ ನಿನ್ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ಅವ್ನಿಗೆ ಇನ್ನೊಂದು ಎನ್ಕೌಂಟರ್ ಮಾಡ್ಬೇಕು. ನೀನು ಬದಲಾದ್ರೆ ನಿನ್ ನೋಡ 10 ಜನ ಬದಲಾಗ್ತಾರೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನನ್ನ ಕೈಲಾದಷ್ಟು ಸಹಾಯ ನಾನು ಅವ್ರಿಗೆ ಮಾಡ್ತೀನಿ. ತಪ್ಪೇ ಮಾಡ್ದಿರೋ ಒಬ್ಬ ಒಳ್ಳೆಯವನು ಯಾವತ್ತು ಬೇಕಾದ್ರೂ ತಪ್ಪು ಮಾಡ್ಬೋದು. ತನ್ನ ತಪ್ಪನ್ನು ತಿದ್ದುಕೊಂಡು ಬದಲಾದವನು ಯಾವತ್ತೂ ತಪ್ಪು ಮಾಡಲ್ಲ. ನೀನು ತುಂಬ ಚೆನ್ನಾಗಿರ್ತೀಯ, ಹೋಗು. ಯಾರು ನೋಡದೇ ಇರೋ ನಿನ್ ಸೀಕ್ರೆಟ್ ಪ್ಲೇಸ್ ಅಂದ್ರೆ ಇದೇನಾ? ಯಾಕೆ ಭಯ ಆಗ್ತಿದ್ಯಾ? ಭಯನಾ? ನನಗ ಅದು ನಿನ್ನೆವರೆಗೂ ನನಗೆ ಅಂತ ನೀನ್ ಹೀಗಿರುವಾಗ ನನಗ್ ಯಾವ ಭಯ? ಆದ್ರೆ ನನಗ್ ಭಯ ಆಗ್ತದೆ. ಯಾಕೆ? ನಿನ್ನೆವರೆಗೂ ನನ್ನವರು ಅಂತ ಯಾರು ಇರ್ಲಿಲ್ಲ, ಬಹಳ ಆಸೆನೂ ಇರ್ಲಿಲ್ಲ. ಇವತ್ ನೀನಿದ್ಯಾ, ನಿನ್ ಜೊತೆ ಬಾಳ್ಬೇಕು, ನಿನಗೋಸ್ಕರ ಬಾಳ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಆಸೆ ಜೊತೆ ಭಯನೂ ಇದೆ. ಯಾರೇ ಕೈ ತೋರಿಸ್ರು ನಿಲ್ಸೋ ಆಟೋ ತರ ಪೆಟ್ರೋಲ್ ಹಾಕ್ಲಿ ಸಿಮೆಂಟ್ ಹಾಕ್ಲಿ ದುಡ್ಡು ಕೊಟ್ರೆ ಸಾಕು ಓಡ್ತಾನೆ ಇದ್ದೆ. ಬಾಳೋನು ಟ್ರಾಫಿಕ್ಗೆ ಪೊಲೀಸ್ ಅನ್ನೋ ಭಯ, ಪ್ರೀತಿಯನ್ನು ವೇಗಕ್ಕೆ ಸಿಗ್ನಲ್ ಅನ್ನೋ ಭಯ, ಬದುಕಿನ ಕಷ್ಟ ಸುಖಗಳಿಗೆ ರೋಡ್ ಹಂಪ್ಸ್ ಅನ್ನೋ ಭಯ, ಫೈನೇ ಕಟ್ಟದೆ ನಿನ್ ಜೊತೆ ಬಾಳ್ಬೇಕು ಅನ್ನೋ ಆಸೆಗೆ ಒಂಥರ ಭಯ. ಭಯದ ಅರ್ಥ ಈಗ ಗೊತ್ತಾಗ್ತಾ ಇದೆಯಾ? ಲಾಂಗ್ ಹಿಡಿಯುವಾಗ ಇಲ್ದಿದ್ ಭಯ ನಿನ್ ಕೈ ಹಿಡಿದಾಗ ಬಂದಿದೆ. ನಿನಗೋಸ್ಕರ ಪ್ರೀತಿ ಕೊಟ್ಟಿದ್ಯಾ? ಪ್ರೀತಿ ಒಂದೇ ಅಲ್ಲ, ನನ್ನ ಪ್ರಾಣನೂ ಕೊಡ್ತೀನಿ. ನೀನೇನೋ ಪ್ರಾಣನೂ ಕೊಡ್ತೀಯಾದ್ರೆ ನಿಮ್ಮ ಅಣ್ಣಂದ್ರು
ಆಸೆಪಟ್ಟು ನಾನು ಏನೇ ಕೇಳಿದ್ರು ಯಾವತ್ತು ನಮ್ಮ ಅಣ್ಣಂದ್ರು ಇಲ್ಲ ಅಂತ ಹೇಳಲ್ಲ. ನೀನು ಬೇಕು ಅಂತ ಕೇಳ್ತೀನಿ, ಖಂಡಿತ ಕೊಟ್ಟೆ ಕೊಡ್ತಾರೆ. ನನಗ ಕಣ್ಣೀರಿಟ್ಟ ಮೊದಲ ಹೆಣ್ಣು ನೀನು. ಈ ದೇಹದಲ್ಲಿ ರಕ್ತದ ಕೊನೆ ಹನಿ ಇರೋವರೆಗೂ ನಿಂಗ ಹೋರಾಡ್ತೀನಿ ನಾನು. ಏಯ್, ಯಾರೋ ನೀನು ತಪ್ಪು ದಾರಿಲಿ ಬಂದಿದ್ಯಾ ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ತಪ್ಪು ದಾರಿಲಿ ಹೋಗ್ತಾ ಇದ್ದೀನಿ. ನನಗೆ ಸರಿಯಾದ ದಾರಿಗೆ ಬಂದಿದ್ದಾರೆ, ಬರಕ್ ಹೇಳಿದ್ದು ನಾನೇ, ಅದಕ್ಕೆ ಬಂದಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಏನಾಗ್ಬೇಕಾಗಿದೆ, ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರೋ ನೀನು ಸುತ್ತಿ ಬಳಸಿದ ವಿಷಯಕ್ಕೆ ಬಂದ್ಬಿಡ್ತೀನಿ. ರಮ್ಯನ್ ಮದುವೆ ಮಾಡಿಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ನಿನಗೆ ನನ್ ತಂಗಿ ಬೇಕೇನೋ, ನನ್ ತಂಗಿ ಬೇಕೇನೋ? ನಿನ್ ಯೋಗ್ಯತೆ ಏನು ಯಾರು ಗೊತ್ತಾ? ನನ್ ಫ್ಯಾಮಿಲಿ ಬಗ್ಗೆ ಗೊತ್ತೇನೋ ನಿನಗೆ? ನಮ್ ಯೋಗ್ಯತೆ ಬಗ್ಗೆ ಗೊತ್ತೇನೋ ನಿನಗೆ? ನಾನು ಸುಮ್ಮನ್ ಬಿಡಲ್ಲ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ ಗೊತ್ತೇನೋ ನಿನಗೆ? ಮನೆಗೆ ಬಂದವ್ರ ಹತ್ರ ಈ ರೀತಿ ನಡ್ಕೊಳ್ಳೋದು ಮರ್ಯಾದೆ ಅಲ್ಲ. ಇವನೊಬ್ಬ ದೊಡ್ಡ ರೌಡಿ. ಹೌದು ರೌಡಿ, ನಿನ್ನೆವರೆಗೂ, ಇವತ್ತಲ್ಲ. ಇವನ್ ಯಾರು, ಇವನ್ ಯೋಗ್ಯತೆ ಏನು ಅಂತ ನಿನ್ಗೇನು ಗೊತ್ತಿಲ್ಲ. ಇವನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಖತರ್ನಾಕ್. ನಿಮಗ್ ಕೆಲ್ಸ ಆಗ್ಬೇಕಾದ್ರೆ ನೀವ್ ಎಲ್ ಬೇಕನ್ನ ಬರ್ಬೋದು, ನಾವು ಬರಂಗಿಲ್ಲ. ಯಾರ ಎದುರುಗಡೆ ಎಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತೇನೋ ನಿನಗೆ? ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ನಿಂತಿರೋ ಜಾಗ ಅಲ್ಲ. ಮನ್ಸು ಸರಿಯಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ, ಮಾತು ಸರಿಯಾಗಿದ್ರೆ ಬಾಳ ಬಾಳ ಚೆನ್ನಾಗಿರುತ್ತೆ, ಮಾತು ತಪ್ಪಿದ್ರೆ ಬಾಳೇ ತಪ್ಪ ತಪ್ಪಾಗೋಗುತ್ತೆ. ಚಿನ್ನ ತಟ್ಟಲ್ ತಿನ್ನು ಅಪ್ಪಟ ಬಂಗಾರ ಅವಳು, ಬಂಗಾರದ ಬೆಲೆನೆ ಗೊತ್ತಿಲ್ದಿರೋ ಕಾಗೆ ಭಂಡಾರ ನೀನು. ಎಸಿ ಕಾರಲ್ಲಿ ಓಡಾಡೋ ಡಯಾನಾ ಅವಳು, ಓಸಿ ತಿನ್ಕೊಂಡ್ ತಿರ್ಗೋ ನಿನಗೆ ಅವಳ ಮೇಲೆ ಎಲ್ ಗೊತ್ತಾಗ್ಬೇಕು? ಈ ಮನೆ ಮಹಾರಾಣಿ ಅವಳು, ಸರಿಯಾಗೊಂಡು ಒಂದ್ಸತಿ ನೋಡು, ದೇವತೆ ದೇವತೆ ತರ ಕಾಣ್ತಾಳೆ. ಅವಳ ಪಕ್ಕ ನಿಂತ್ಕೊಳ್ಳೋಕು ಯೋಗ್ಯತೆ ಬೇಡವ ನಿನಗೆ? ಇದ್ದೇ ಮಾತ್ ನಾನು ಅವ್ರಿಗೆ ಹೇಳಿದೆ, ಕೇಳಿ ಹೇಳ್ದ ಇಲ್ವಾ? ಪ್ರೀತಿಸೋದಿಕ್ಕೆ ಮನಸ್ಸು ಬೇಕು, ಯೋಗ್ಯತೆ ಅಲ್ಲ. ಆ ಮನ್ಸ್ ನಿನ್ನ ಹತ್ರ ಇದೆ ಅಂದ್ರು ಕೊಟ್ಟೆ. ಏನಾನ ಅಣ್ಣಂದ್ರು ದೇವ್ರಂತವ್ರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಬಂದ್ ಕೇಳು ಅಂದ್ರು. ಕೊಡಕ್ ಆಗಲ್ಲ ಅಂದ್ರೆ? ಕೊಡು ಅಂತ ಕೇಳ್ತಾ ಇದ್ದೀನಿ, ಇಲ್ಲ ಬಾ ಅಂತ ಕರಿತೀನಿ. ಬಂದ್ರೆ ಕೊನೆ ಉಸಿರಿರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನಿನಗೆ ಇವನೇ ಬೇಕಾ? ಎಲ್ಲ ಬಿಟ್ಟು ನನಗೋಸ್ಕರ ಅವ್ರು ಬಂದಿದ್ದಾರೆ, ಅದಕ್ಕೆ ಅಂತ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಲ್ಲ, ನಿಮ್ಮ ಆಶೀರ್ವಾದ ಜೊತೆಗೆ ಬಾಳ್ಬೇಕು ಅನ್ನೋ ಆಸೆ. ನೀ ನಮ್ ಜೊತೆ ಇಲ್ಲ ಅನ್ನೋದನ್ನ ಕಲ್ಪಿಸ್ಕೊಂಡ್ರೆ ನಮ್ ಕೈಲಿರೋಕ್ ಆಗೋದಿಲ್ವಲ್ಲೇ ರಮ್ಯಾ? ಅವ್ರಿಲ್ದೆ ನನಗ್ ಬಾಳೆ ಇಲ್ವಲ್ಲ ಆತ್ಗೆ. ಬದ್ಲಾದವನ್ನ ಬಾಳಕ್ ಬಿಡಿ. ರಾಮ 14 ವರ್ಷ ವನವಾಸಕ್ಕೆ ಹೋಗ್ತಾನೆ ಅಂತ ಸೀತೆಗೆ ಮೊದ್ಲೇ ಗೊತ್ತಿದ್ದಿದ್ರೆ ಅವಳು ರಾಮನಿಗೆ ಹಾರ ಹಾಕ್ತಿದ್ಲೋ ಇಲ್ವೋ? ಒಬ್ಬ ರೌಡಿ ಅಂತ ಗೊತ್ತಿದ್ರು ಬಾಳಿದ್ರೆ ಅದು ಅವನ ಜೊತೆಲೇ ಬಾಳ್ತೀನಿ ಅಂತ ಹೇಳಿ ಸೀತೆಗಿಂತ ದೊಡ್ಡವಳಾಗ್ಬಿಟ್ಟಮ್ಮ. ಅಮ್ಮ ಅಂತ ನೀನು ಅತ್ತಾಗ ಬಾಯಿ ತುಂಬ ಹಾಲು ಕುಡಿಸಿದೆ, ಬಾಳ್ತೀನಿ ಅಂತ ಬಂದ್ ನಿಂತಿದ್ಯಾ, ಧಾರೆ ಒಯ್ದು ಕಳಿಸ್ತೀನಿ. ಇಷ್ಟು ವರ್ಷ ನಿನ್ನ ಇಷ್ಟದಂತೆಯೇ ನಡ್ಕೊಂಡು ಬಂದ್ವಿ, ಇನ್ನು ಮುಂದೇನು ಹಾಗೆ ನಡ್ಕೋತೀವಮ್ಮ. ನಿನ್ನಿಷ್ಟಾನೆ ನಮ್ಮಿಷ್ಟಾನಮ್ಮ. ಅಣ್ಣನ ಇಷ್ಟನೆ ನನ್ನಿಷ್ಟ.
ಚಿಗುಡಲ್ಲಿ ಬಚ್ಚಿಟ್ಟ ಪ್ರೀತಿಗೆ ಸುಂದರ ರೂಪ ತಂದೆ ನೀ. ಮನ್ಮಥ ಕೆತ್ತಿದ ಕಲ್ಪನೆ ಮೀರಿದ ಶಿಲ್ಪಕ್ಕೆ ಜೀವ ತಂದೆ ನೀ. ಮಂಜಂತೆ ತಂಪನು ತಂದವಳೆ ಕಲ್ಲಲ್ಲು ಪ್ರೀತಿಯ ಕಂಡವಳೆ. ಅವಳ ಕಣ್ಣು ಮುಂದೆನೆ ಆ ಗೂಳಿ ಸಾಯ್ಬೇಕು. ನಮ್ಮನೆ ಸೌಭಾಗ್ಯ ನಮ್ಮ ಹತ್ರನೇ ಇರಬೇಕು.
ರೌಡಿ ರೌಡಿಗಳು ದ್ವೇಷದಿಂದ ಗೂಳಿನ ಹೊಡೆದಾಕಿದ್ರು ಅಂತ ನನ್ನ ತಂಗಿ ನಂಬಬೇಕು. ಓ ನನ್ನ ಜಾಣಿ ಪ್ರೀತಿ ಖಜಾನೆ ಪ್ರಾಣ ನೀ ನನಗೆ ರಮಿಸಿ ರಂಜಿಸಿ ಸಾರ್ ರಮ್ಯಾ ಬದುಕಿದ್ದಾಳ ಸತ್ತೋಗಿದ್ದಾಳ ಸಾರ್ ಹೇಳಿ ಸಾರ್ ಹೇಳಿ ಹೇಳಿ. ಕಟ್ಗರ್ಗೆ ಕರ್ಣ ಕಥೆನ ಅರ್ಧದಲ್ಲಿ ನಿಲ್ಸ್ಬಿಟ್ಟು ನಮಗ್ ಟೆನ್ಷನ್ ತಂದ್ಬಿಟ್ಟು ನೀವು ಕೂಲ ದಮ್ಮುಡಿತಾ ಇದ್ದೀರಲ್ಲ, ನ್ಯಾಯನ ಸಾರ್? ಪ್ಲೀಸ್ ಹೇಳಿ ಸಾರ್. ಹೇಳಿ ಸಾರ್. ಗೂಳಿಗೆ ರಮ್ಯಾ ಸಿಗ್ಲಿಲ್ವಾ ಸಾರ್? ಒಳ್ಳೆ ಹುಡುಗಿ ರಮ್ಯಾ, ಗೂಳಿನ ತಿದ್ದಿ ಒಳ್ಳೆ ಜೀವನ ಮಾಡ್ಬೇಕು ಅಂತ ಇದ್ದ ಅವಳಿಗೆ ಒಳ್ಳೆ ಸಾವು ಸಿಗ್ಲಿಲ್ಲ, ಮಣ್ಣಲ್ಲ ಮಣ್ಣಾಗಿ ಹೋದ್ಲು. ಆ ಥರ ಒಂದು ಸಾವನ್ ಸಾಯಕ್ಕೆ ಹುಡ್ಕೊಂಡು ಅಲಿತೀರ ಯಾಕ್ರೋ? ಇವತ್ತು ಆ ಗೂಳಿಗೆ ಏನು ಬೇಡ, ಆದ್ರೆ ಬೆಂಗಳೂರು ರೌಡಿಗಳು ಇವನು ಹೊರಗೆ ಬಂದ್ರೆ ತುಂಡ್ ತುಂಡ ಕತ್ತರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ಜೈಲಿಗೆ ಕಳ್ಸಿದ್ರೆ ಇನ್ಯಾವನೋ ಬೇಲಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ, ಮತ್ತೆ ನಿಮ್ ಕೈಲಿ ಅದೇ ಕೆಲಸ ಮಾಡಿಸ್ತಾನೆ, ಮತ್ತೆ ಮತ್ತೆ ಅದೇ ಯಾಕ್ರೋ? ಆಸಿಡ್ ಹಾಕಿ ಕೈ ಕತ್ತರಿಸಿ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡೋರು ಒಟ್ಟಿಗೆ ಜೀವನ ನಡೆಸಕ್ಕಾಗತ್ತಾ? ಜೀವನ ಅನ್ನೋದು ಒಂದ್ ದಿವಸದ್ದಲ್ಲ. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ನೀವೆಲ್ಲ ಚೇಂಜ್ ಆದ್ರೆ ನಮಗಷ್ಟೇ ಸಂತೋಷ. ಸರ್ ಸರ್, ಈ ಗೂಳಿ ಕತೆ ಕೇಳಿದ್ಮೇಲೆ ಈ ರೌಡಿಸಮ್ ತೂ ಅನ್ಸುತ್ತೆ ಸರ್, ಇನ್ಮೇಲಾದ್ರೂ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಸರ್. ಸರ್ ಇನ್ಮೇಲಿಂದ ಯಾವುದೇ ತರ ತಪ್ಪು ಮಾಡಲ್ಲ ಸರ್, ದಯವಿಟ್ಟು ಕಾಪಾಡಿ, ನಮ್ಗೊಂದು ಒಳ್ಳೆ ಜೀವನ ಕೊಡ್ಸಿ ಸರ್. ಹೌದು ಸರ್, ಕೈ ಬಿಡ್ಬೇಡಿ ಸರ್. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ರುಜುವಾತಾಗದ ಕಾರಣ ಗೂಳಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಯಾಕಲ್ಲಿ ಮಂಜ ಗೂಳಿ ಗೂಳಿ ಜೈಲಿಂದ ಬಿಡುಗಡೆ ಆಗ್ಬಿಟ್ಟ? ಏನ್ ಹೇಳ್ತಾ ನಿಜ ಬಾಯ್? ಅವಳಿಗಾಗಿ ಎಲ್ಲಾನು ಬಿಟ್ಟ ಗೂಳಿ, ನಾವು ಅವಳನ್ನೇ ಎತ್ಬಿಟ್ವಿ. ಬಾಳಕ್ಕೆ ಅಂತ ಹೋದವನ್ನ ಬಾಳಕ್ಕೆ ಬಿಡ್ಲಿಲ್ಲ, ಮತ್ತೆ ಗೂಳಿ ಲಾಂಗ್ ಮುಟ್ಟ ಅಂದ್ರೆ ನಮ್ಗೆ ಯಾರಿಗೂ ಜೀವನ ಇರಕ್ಕಿಲ್ಲ. ನಮ್ದು ಹೆಂಡತಿರು ಮುಂಡೆ ಆಗ್ಬಾರ್ದು, ಮಕ್ಕಳು ಅನಾಥರು ಆಗ್ಬಾರ್ದು ಅಂದ್ರೆ ಬೆಂಗಳೂರಿನಾಗೆ ಗೂಳಿ ಜೀವಂತವಾಗಿ ಇರಬಾರ್ದು. ಎಲ್ಲಾ ಕಡೆನೂ ಹುಡ್ಕಣ, ಹಗಲು ರಾತ್ರಿ ಅಂತಾನು ನೋಡದೆ ಎತ್ತಬೇಕು. ತಂಗಿನ ಸಾಯಿಸಿ ನಿಮಗೆ ನಿಮಗೆ ಸತ್ತಿರ್ಬೋದು, ಅವಳು ನನಗಲ್ಲ ಬದುಕಿದಾಳೆ. ನೀನು ಸಾವಿರಾರು ಆಸೆ ಕನಸುಗಳನ್ನ ಹೊತ್ಕೊಂಬಂದ ಹೂ ಅವಳು, ಅರಳ ಮುಂಚೆನೆ ಹುಸ್ಕಾಕಿ ಯಮನಿಗೆ ತುತ್ಕೊಟ್ಟು ಚಟ್ಟ ಕಟ್ಟಿದ್ದ ನನ್ನ ಮಕ್ಕಳು ನೀವು. ಹಾರ ಹಾಕಿ ಧೂಪದ ವಾಸನೆ ಕುಡಿತಾ ಕೂತಿರೋ ರಾಕ್ಷಸರು ನೀವು. ಆಸ್ತಿ ಏನು, ಅಂತಸ್ತೇನು, ಕೆಪಾಸಿಟಿ ಏನು ಅಂತ ಕೇಳಿದ್ರಲ್ಲ ಅವತ್ತು, ಅದನ್ನ ಬಿಟ್ಬಿಟ್ಟು ನನ್ನ ತಂಗಿನ ಬಿಟ್ಕೊಡು ಅಂತ ಒಂದು ಮಾತು ಕೇಳಿದ್ರೆ, ಒಂದು ಮಾತು ಆನಂದವಾಗಿ ಬಿಟ್ಕೊಟ್ಟು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇದ್ದೆ ನಾನು. ಅವಳ ಕಣ್ಮುಂದೆ ನನ್ನನ್ನು ಸಾಯಿಸೋಕ್ಕೋಗಿ ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡು ಸಾಯಿಸ್ಬಿಟ್ರಲ್ಲ ಅವಳನ್ನ. ಅಂಕಲ್ ಏನು ಆಗಿರೋ
ನೀವು ಹೇಳಿದ್ದೆ ಸತ್ಯ ಸರ್. ನಿಮ್ಮ ಪ್ರೀತಿನೂ ಸತ್ತಿಲ್ಲ, ನಿಮ್ಮ ಹೆಂಡತಿ ರಮ್ಯಾನೂ ಸತ್ತಿಲ್ಲ. ಪ್ರೀತಿಗೆ ದೇವರು ಕೊಟ್ಟ ವರವಾಯಿದು, ಹುಚ್ಚು ಅಂತೀರಾ ನನ್ ಮಕ್ಕಳ ಈ ಪ್ರೀತಿನ ಮೆಚ್ಕೋ ಅಂತೀರಾ? ನಾನು ಹೇಳ ಸ್ವಲ್ಪ ಗಮನ ಇಟ್ಟು ಕೇಳು. ಸ್ಕಲ್ಲಿಗೆ ಏಟ್ ಬಿದ್ದಿರೋದ್ರಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ ಈಗ ಸರಿಯಾದ ಟೈಮ್ ಅಲ್ಲ. ತಲೆಗೆ ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಟೋಟಲಿ ಮೆಮೊರಿ ಲಾಸ್ ಆಗಿದೆ, ಬ್ರೈನ್ ಡ್ಯಾಮೇಜ್ ಆಗಿದೆ. ಲೈಫ್ ಲಾಂಗ್ ಹೀಗೆ ಇರ್ತಾಳೆ ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಹೋಗ್ತಾಳೆ ಅಂತಲೂ ಹೇಳೋಕ್ಕಾಗಲ್ಲ. ಆಕೆಗೆ ಬೇಕಾಗಿರೋದು ಈಗ ಆರೈಕೆ. ಐ ಆಮ್ ವೆರಿ ಸಾರಿ. ಗ್ರಹಚಾರದ ಸ್ಕೂಲಿಗೆ ಪ್ರೀತಿನೇ ಸ್ಟೂಡೆಂಟು, ಪಾಸ್ ಆದ್ರೂ ಒಂದೇ ಫೇಲ್ ಆದ್ರೂ ಒಂದೇ ಪ್ರೀತಿಲಿ ನೋವೇ ಎಂದೆಂದು. ಕ್ಯಾಂಡಲ್ ಆಫ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಎಂಜಾಯ್ ದ ಪಾರ್ಟಿ. ತಗೊಳ್ಳಿ ಬನ್ನಿ ನಡೀರಿ. ತುಂಬಾ ಚೆನ್ನಾಗಿದೆ, ನಾವೇ ಇಲ್ಲಿ ಬಟನ್ ಕರೆಸಿ ಮಾಡಿಸಿದ್ದು. ಆಂಟಿ ಇವತ್ತು ನನ್ನ ಬರ್ಡೇ, ಡ್ರೆಸ್ ಚೆನ್ನಾಗಿದೆಯಾ ಹೇಳು ಆಂಟಿ, ಡ್ರೆಸ್ ಚೆನ್ನಾಗಿದೆಯಾ? ಪಾರ್ಟಿಲಿ ನೀವು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮಾತಾಡು ಆಂಟಿ, ನಿಮ್ಗೋಸ್ಕರ ಕೇಕ್ ತಗೊಂಡ್ಬಂದಿದ್ದೀನಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೆಂಗ್ ನಡೀತೈತ್ರಿ ಸರ್? ನಿಮ್ ದಯ ಇರುವಾಗ ಎಲ್ಲ ಅನುಕೂಲವಾಗಿ ನಡೀತಾ ಇದೆ ಸರ್. ಆಮೇಲೆ ಅಂಕಲ್ ಪೂಜಾ, 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 ಏನ್ ಮಮ್ಮಿ ಹೋಗುದ್ಯಾ? ಎಲ್ಲ ಹೋಗ್ಬಿಟ್ಟಿದ್ಯೆ? ನಾನು ಇಲ್ಲೇ ಇದ್ನಲ್ಲ ಮಮ್ಮಿ. ನೀನು ಮಹಿಳಾ ಸಂಘದ ಅಧ್ಯಕ್ಷೆ, ನಮ್ಮ ಕರ್ಮ. ತಿಪ್ಪೆಲ್ಲಿರೋ ಹುಳಾನು ಮೂಸ್ದೇ ಇರೋ ಇವಳನ್ನ ಮನೇಲಿ ಇಟ್ಕೊಂಡು ಮರಿನ ಹಾಕ್ತಾ ಇದ್ದೀರಾ? ಯಾವ್ದಾದ್ರೂ ಕಿತ್ತೋಗಿರೋ ಆಶ್ರಮದಲ್ಲಿ ಬಿಟ್ಟು
ತಿಂಗಳಿಗೆ ಇಷ್ಟು ಅಂತ ದುಡ್ಡು ಬಿಸಾಕಿದ್ರೆ ಇವತ್ತು ಇಂದ ಅವಮಾನ ಆಗ್ತಾ ಇತ್ತಾ? ನೋಡಿ, ಒಂದೇ ಮಾತು, ಈ ಮನೆಯಲ್ಲಿ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಮಂಗಳಾ ನಿಂತ್ಕೋ. ಸ್ವಂತ ತಂಗಿನೇ ಅನಾಥಾಶ್ರಮದಲ್ಲಿಟ್ಟು ಸತ್ ಹೋದ್ಲು ಅಂತ ಊನರ ಹಾಕಿ ಅಂತಾರಲ್ಲ, ಎಂಥ ಜನ ರೀ. ಹಳೆದು ಮರ್ತು ಹೋಗಿರ್ಬಹುದು, ಹೇಳ್ಕೊಳ್ಳಕ್ಕಾಗದೇ ಇರಬಹುದು, ಆದ್ರೆ ಒಳಗಿನ ಬಿಸಿ ಪ್ರೀತಿ ಅವಳ ಕಣ್ಣಲ್ಲಿ ಇನ್ನೂ ಕಾಣ್ತಾ ಇತ್ತು. ನಿಮ್ಮ ಪ್ರೀತಿ ಸತ್ತಿಲ್ಲ ಸರ್, ಇನ್ನೂ ಜೀವಂತವಾಗಿದೆ. ಗಲ್ಲಿ ಗಲ್ಲಿ ಹುಡುಕಿ ಎತ್ತಾಕ್ಬೇಕು, ಹಾಕಿ ಎಡ ಹುಡುಕಿ ಎತ್ತ ಗಾಡಿನ ಹಾಕಲ್ಲ. ಜೀವನ ಹುಡುಕುತ್ತ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ, ನಿಷ್ಠೆಯ ತೊರೆದೆನ, ಸಾವು ಒಪ್ಪದ ಸಂಗತಿ ಇದೇನ, ಒಪ್ಪದ ಸಂಗತಿ ಇದೇನ. ಜೀವನ ಹುಡುಕುತ್ತ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ, ನಿಷ್ಠೆಯ ತೊರೆದೆನ, ಸಾವು ಒಪ್ಪದ ಸಂಗತಿ ಇದೇನ, ಸಾವು ಒಪ್ಪದ ಸಂಗತಿ. ಸಂಗತಿ ಇದೇನಾ, ಸಾವು ಒಪ್ಪದ ಸಂಗತಿ ಇದೇನಾ. ಸತ್ಯವಾ ಮರೆತೆನ, ನಿಷ್ಠೆಯ ತೊರೆದೆನ,
ಸಾವು ಒಪ್ಪದ ಸಂಗತಿ ಇದೇನಾ, ಸಾವು ಒಪ್ಪದ ಸಂಗತಿ ಇದೇನಾ. ನೀವೆತ್ತಕ್ಕೆ ಬಂದಿದ್ದೀರೋ ಆ ಗುಳಿ ಸತ್ ಯಾವುದೋ ಕಾಲಾಗೋಯ್ತು. ಈ ಗುಳಿನ ಹೊಡಿಯೋದಕ್ಕೆ ಇಷ್ಟು ಜನ ಬೇಕಾಗಿಲ್ಲ. ಯವನವ್ರ ಒಬ್ಬ ಬಂದು ಸೈಲೆಂಟ್ ಹಾಕಾಕೋಗ್ಬಿಡಿ, ಇವಳನ್ನು ಡಿಸ್ಟರ್ಬ್ ಮಾಡಿ. ಏ ಗುಳಿ, ನೀನ್ ಜೈಲಿಂದ ಆಚೆ ಬರ್ತಿದ್ದಂಗೆ ನಮ್ಗೆ ನೆಮ್ಮದಿ ಕೆಡಿಸಿ ನಮ್ಗೆಲ್ಲ ಸ್ಕೀಮ್ ಹಾಕ್ತೀಯಾ, ನಮ್ದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀಯಾ ಅಂತ ನಾವ್ ಅನ್ಕೊಂಡ್ರೆ ಯಾರೇತು? ಕಿತ್ತೋಗಿರೋ ಒಂದು ಸ್ಕ್ರಾಪ್ ಹುಡುಗಿನ ಎತ್ಕೊಂಡು ತಿರುಗ್ತಾ ಇದೆಯಲ್ಲ. ನನ್ ಬಗ್ಗೆ ಏನ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡೋ ತುಂಡ್ ತುಂಡ ಕತ್ತರ್ ಸಾಕು. ಅವಳ ಬಗ್ಗೆ ಏನಾದ್ರೂ ಹೇಳ್ದೋ ತಾಳಿ ಕಟ್ಟಿದ್ದೀನಿ. ತಾಳಿ ಕಟ್ಟಿದ್ದೀನಿ ಜೀವ ಹೇಳು. ಈ ಗೂಳಿನ ಬದಲಾಯಿಸಿ ದೇವತೆ ಇವಳು. ಇವಳಿನ ಸ್ಕ್ರಾಪ್ ಅಂತೀಯಲ್ಲ, ನನ್ನ ಮಗ ನೀನೆಂತ ದೊಡ್ಡ ಸ್ಕ್ರಾಪ್ ಅಂತ ನೋಡ್ಕೊಂಡಿದ್ಯೇನೋ ಫಯಾಜ್. ಇಲ್ಲಿರೋ ಅವನವ್ರ ಒಬ್ಬ ನನ್ನ ಮಗ ನೆಮ್ಮದಿಯಾಗಿದ್ದೀರಾ? ಪಕ್ಕದಲ್ಲಿರ್ಬೇಕಾಗಿರೋ ಹೆಂಡ್ತಿನ ಕರ್ಕೊಂಡೋಗಿ ತಾಯಿ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಎತ್ತಿ ಆಡಿಸ್ಬೇಕಾಗಿರೋ ಮಕ್ಕಳನ್ನ ಕರ್ಕೊಂಡೋಗಿ ಅಕ್ಕನ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಯಾವತ್ತಾದ್ರೂ ಒಂದಿನ ನೆಮ್ಮದಿಯಾಗಿ ಭಯ ಇಲ್ಲದೆ ನಿನ್ನ ಹೆಂಡತಿ ಪಕ್ಕ ನಿದ್ದೆ ಮಾಡಿದ್ಯಾ ಫಯಾಸ್? ಬದುಕಬೇಕು ಅನ್ನೋ ಆಸೆಯಲ್ಲಿ ಎಲ್ಲ ಯಾವತ್ತೂ ಬಿಟ್ಟಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆದ್ರೂ ಇವತ್ತು ಸಾವಿರ ಬಂದು ನನ್ನ ಎದುರುಗಡೆ ನಿಂತ್ಕೊಂಡಿದ್ದೀರ. ಈ ಲಾಂಗು ಯಾರನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಫಯಾಸ್. ಇವತ್ತು ನನ್ನ ಎತ್ತಕ್ಕೆ ನೀನು, ನಾಳೆ ನಿನ್ನ ಎತ್ತಕ್ಕೆ ಇನ್ನೊಬ್ಬ. ಈಗ ಈ ಗುಳಿ ಮುಗಿಸ್ಬೇಕು ತಾನೆ. ಒಂದ್ ನಿಮಿಷ ಫಯಾಸ್, ಒಂದ್ ನಿಮಿಷ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಬಂದು ಸೈಲೆಂಟಾಗಿ ನನ್ನ ಎತ್ತು ಬಿಡಿ, ಅವಳನ್ನು ಡಿಸ್ಟರ್ಬ್ ಮಾಡಬೇಡಿ. ತುಟಿ ಬಿಟ್ಟಿ ಕನ್ನಲ್ಲ, ಹೋಗ್ಗುಳಿ ನೀನು, ಹೋಗ್ಗುಳಿ ನೀನು. ಬಾ
ಬಿಟ್ಟಿದ್ದೇನೆ.